ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥವ್ರಿಗೆ ನಮ್ಮ ಪಲ್ಸ್ ಅವರು ಜ್ಯೂರಿ ಶಿಕ್ಷನ್ ಪೊಲೀಸ್ ಆಫೀಸರ್ಸ್ದು ಇವ್ನ ತಾಕತ್ತು ಇವ್ನ ದಮ್ಮು ಈ ಸ್ಪೀಡಲ್ಲಿ ಓಡ್ತಾ ಇದೆ ಇವ್ನ ನರದಲ್ಲಿ ಅಂತ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಪಿಕ್ ಪ್ಯಾಕೆಟರ್ಗಳು ಏನು ಬೇಕಾದರೂ ಕೆಲಸ ಮಾಡೋದಕ್ಕೆ ಅವರು ಮ ಅವರು ಏನು ಕ್ರೈಮ್ಸ್ ಬೇಕಾದ್ರೂ ಮಾಡೋಕ್ಕೆ ತಯಾರಿರ್ತಾರ ಅವರು ಆ ಬ್ಯಾಗ್ ತೆಗೆದು ಹಿಂಗಿಟ್ಕೊಳ್ಳಿಲ್ಲ ಮುಂದಕ್ಕೆ ಫ್ರಂಟ್ಗೆ ಹಿಂಗೆ ಬಿಟ್ಟರು ಅಂದರೆ ಅವ್ರದ್ದೇನು ಒಳಗಡೆ ಇರೋಲ್ಲ ಬ್ಯಾಗ್ ಒಳಗಡೆ ಅದರೊಳಗಡೆ ಅದರೊಳಗಡೆ ಇದ್ರೆ ಎತ್ಬಿಡ್ತಾರೆ ಅವರು ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಟಾರ್ಗೆಟ್ ಓನ್ಲಿ ಎ ಪಿಕ್ ಪ್ಯಾಕೆಟಿಂಗ್ ಕೇಸ್ ದಟ್ ಈಸ್ ಅ ಲೀಸ್ಟ್ ಥಿಂಗ್ ನನಗೆ ಗೊತ್ತಿದೆ ಅದು ಅವ್ರು ಮಾಡೋರು ಏನು ಬಿಟ್ಟು ಅಂತ ವಾಟ್ ಎ ವಾಟ್ ಅಬೌಟ್ ಅದರ್ ಕೇಸಸ್ ಏನಮ್ಮ ಸಮಾಚಾರ ಎಷ್ಟು ಚಿಂತ ಮಲಿಕೋತಾ ಇದೆಯಾ ನೀನು ಚೆನ್ನಾಗಿ ನಿದ್ರೆ ಗೊತ್ತಾ ಇದೆಯಲ್ಲ ಒಳಗಡೆ ಗಣೇಶ ಏನಾರ ಮಾತಾಡ್ತಾನೆ ಚೆನ್ನಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಎ ಸಿ ಒಳಗೆ ಮಲಗಿದ್ದೀನಿ ಅಂತ ಹೇಳ್ತಾನೆ ಹಂಗಂತ ತಕ್ಷಣವೇ ಅವಳಿಗೆ ಬೆವ್ರ್ ಕಿತ್ಕೊಬಿಡ್ತು ಒಂದೇ ಸರಿ ನೀಟಾಗೆಲ್ಲ ಒಳಗಡೆ ಹಾಕಿದ್ರು ಅವನ್ನ ಊತ ಹಾಕಿದ್ರು ಸಿಮೆಂಟ್ ಹಾಕಿದ್ರು ಡೈಲಿ ಪಾಚ್ಕೊಳಗೆ ಶುರು ಮಾಡ ಮೇಲೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ನಾನು ಹೇಳಬೇಕು ಅದೇನಂದರೆ ಈಗ ಏಪ್ರಿಲ್ ತಿಂಗಳು ಶುರುವಾಗಿದೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಮೂರನೇ ಬ್ಯಾಚ್ ಮುಕ್ತಾಯಗೊಂಡಿದೆ ಮತ್ತು ನಾಲ್ಕನೇ ಬ್ಯಾಚ್ ಒಂದು ವರ್ಷದ ಕೋರ್ಸ್ ಇದು ಸೊ ಪಿ ಜಿ ಡಿಪ್ಲೊಮಾ ಏನು ಮಾಡ್ತೀವಿ ಪ್ರಾಕ್ಟಿಕಲ್ ಜರ್ನಲಿಸಮಲ್ಲಿ ಅದು ಪ್ರಿಂಟ್ ಟೆಲಿವಿಷನ್ ರೇಡಿಯೋ ಮತ್ತು ಡಿಜಿಟಲ್ ಮೀಡಿಯಾದ ಇಂಟಿಗ್ರೇಟೆಡ್ ಕೋರ್ಸ್ ಪಿ ಯು ಸಿ ಆದವರು ಮತ್ತು ಡಿಗ್ರಿ ಆದವರು ಮಾಡುವಂಥ ಕೋರ್ಸ್ ಅದರ ಅಡ್ಮಿಷನ್ ಶುರುವಾಗಿದೆ ಸೊ ಅದರ ಎಲ್ಲ ಇಲ್ಲಿ ಸ್ಕ್ರಾಲಿಂಗಲ್ಲಿ ನಿಮಗೆ ಫೋನ್ ನಂಬರು ಇಮೇಲ್ ಐ ಡಿ ಎಲ್ಲ ಇದೆ ಸೊ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಆದಷ್ಟು ಪತ್ರಿಕೋದ್ಯಮದಲ್ಲಿ ನಿಜವಾಗೂ ಆಸಕ್ತಿ ಯಾರಿಗಿದೆಯೋ ರಿಪೋರ್ಟರ್ ಆಗಬೇಕನ್ನೋರು ಕಾಪಿ ಎಡಿಟರ್ ಆಗ್ಬೇಕುನವ್ರು ಆ್ಯಂಕರ್ ಆಗಬೇಕನ್ನೋರು ರೇಡಿಯೋ ಜಾಕಿ ಆಗ್ಬೇಕನ್ನೋರು ಎಂಟರ್ಟೈನ್ಮೆಂಟ್ ಚಾನಲ್ ಕೆಲಸ ಮಾಡಬೇಕನ್ನೋರು ಯಾರೇ ಇರಲಿ ದಯವಿಟ್ಟು ಈ ನಂಬರಿಗೆ ಸಂಪರ್ಕಿಸಿ ಈ ಸಮಯದಲ್ಲಿ ನಾನೂ ಸಹ ನೀವುಗಳು ಬಂದರೆ ಆಲ್ಮಾ ಮೀಡಿಯಾ ಸ್ಕೂಲ್ಗೆ ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಲ್ಲಿ ಕಲಿಯುವಂಥದ್ದು ಇರ್ತದೆ ನಾನು ನನ್ನ ನನ್ನಲ್ಲಿ ಏನು ಸಾಧ್ಯ ಇರ್ತದೋ ನಾನು ನಿಮ್ಗೆ ಏನು ಹೇಳ್ಬೋದು ಕಾಲಕಾಲಕ್ಕೆ ನಾನೂ ಸಹ ನಿಮ್ಮ ಮುಂದೆ ಬಂದು ನನ್ನಲ್ಲಿರ್ತಕ್ಕಂಥ ಪೊಲೀಸ್ ಅನುಭವಗಳು ಮತ್ತು ಹೇಗೆ ನೀವು ಮಾಡ್ತಾ ಇರುವಂಥ ಸಮಯದಲ್ಲಿ ಹೇಗೆಲ್ಲ ಇದುವರೆಗೂ ಜರ್ನಲಿಸಮ್ನ ಹಲವಾರು ನೂರಾರು ನಾನು ಜರ್ನಲಿಸ್ಟ್ಗಳನ್ನ ನೋಡಿದೆ ಭಾಳ ತುಂಬ ಅದ್ಭುತವಾದಂತಹ ಕ್ರೈಮ್ ಜರ್ನಲಿಸ್ಟ್ಗಳನ್ನ ನಾನು ಸರ್ವಿಸಲ್ಲಿ ನೋಡಿದೆ ನನಗೂ ಗೌರಿ ಅವರು ಏನಾದರೂ ಅವಕಾಶ ಕೊಟ್ಟರೆ ನಾನು ಬಂದು ನಿಮ್ಮ ಹತ್ರ ಹಲವಾರು ಸಮಯದಲ್ಲಿ ನಾನು ಭಾಗವಹಿಸಿ ನಿಮಗೆ ಆ ಆ ಕತೆಗಳನ್ನ ಮತ್ತು ಹೇಗೆ ನಡ್ಕೊಂಡ್ರು ಮತ್ತು ಹೇಗೆ ಬೆಳೆದ್ರು ಅನ್ನುವಂಥದ್ದನ್ನ ಪ್ರಯತ್ನ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಈ ವಿಶೇಷ ಸಂವಾದ ಕಾರ್ಯಕ್ರಮ ಆಫೀಸರ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ತಿ ನಮ್ಮ ಜೊತೆಗೆ ಎಸ್ ಪಿ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ಥ್ಯಾಂಕ್ ಯು ಸರ್ ನಾವು ಇತ್ತೀಚೆಗೆ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸಿನ್ಮಾ ಬಂತು ದೃಶ್ಯಂ ಪಾರ್ಟ್ ಟು ಅಂತ ಅದು ಕೂಡ ಒ ಟಿ ಟಿನಲ್ಲಿ ನಲ್ಲಿ ಹಿಟ್ ಆಗಿದೆ ಅದಕ್ಕಿಂತ ಮುಂಚೆ ದೃಶ್ಯಂ ಅಂತ ಒಂದು ಸಿನ್ಮಾ ಬಂದಿತ್ತು ಅದು ಎಲ್ಲ ಭಾಷೆಲ್ಲ ರಿಮೇಕ್ ಆಗಿದೆ ಮತ್ತೆ ಎಲ್ಲ ಭಾಷೆಯಲ್ಲಿ ರಿಮೇಕ್ ಆಗಿರೋ ಭಾಷೆಗಳಲ್ಲೆಲ್ಲ ಹಿಟ್ ಆಗಿದೆ ಅದು ಸೊ ನಿಮ್ ಜೊತೆ ಮಾತಾಡ್ತಿರ್ಬೇಕಾರೆ ಅದು ಬೇಡ ಬಿಡ್ರಿ ಇನ್ನೊಂದು ಕೇಳ್ರಿ ಅಂತ ನೀವು ಒಂದ್ಸಲ ನನಗೆ ಅದು ರಿಯಲ್ ಲೈಫ್ ದೃಶ್ಯ ಮತ್ತು ಬೆಂಗಳೂರಲ್ಲಿ ನಡೆದಿರುವಂತಹ ವರ್ಷ ಆಯ್ತು ಸರ್ ಇದಾಗಿ ಅದು ಕೇಸ್ ಆಗಿದ್ದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸರ್ ಅಲ್ಲಿ ಅಂದ್ರೆ ಸುಮಾರು ಒಂದೊಂಬನ್ ಅಲ್ಲಿ ಆಯ್ತದು ಮರ್ಡರ್ ಆಗಿತ್ತು ಹನ್ನೊಂದು ವರ್ಷ ಹಿಂದೆ ಸರ್ ಏನಿಲ್ಲ ನೈದ್ರಿ ಆ ಒಂದು ಈ ಆ ಕೇಸೇ ಪೆಕ್ಯುಲಿಯರ್ ಸರ್ ಅದು ಅಂದರೆ ಒಬ್ಬ ಮನುಷ್ಯನ ಮನಸ್ಥಿತಿ ಅಂದರೆ ಆ ಮನುಷ್ಯನ ಮನಸ್ಥಿತಿ ಅವರ ವಿಕಾರ ಅವ್ರ ಮನುಷ್ಯನ ವಿಕಾರ ರೂಪಗಳು ಹೆಂಗಿರ್ತವೆ ಅಂತ ಅನ್ನುವಂಥದ್ದು ಈ ಕೇಸಿಂದ ನಮ್ಗೆ ಗೊತ್ತಾಯ್ತದ ಅಂದರೆ ನಮಗೆ ಸ್ಮಶಾನ ಅಂದರೆ ಭಯ ಸ್ಮಶಾನದಲ್ಲಿ ದೆವ್ವ ಪೀಡೆ ಪಿಶಾಚಿಗಳಿರ್ತವೆ ಅಂತ ಭಯ ಹುಣಸೆ ಮರ ಹತ್ರ ಹೋದರೆ ಭಯ ಇನ್ನೇನೋ ಅಲ್ಲಿ ಏನಾರು ಯಾರೋ ಏನೋ ಕತೆ ಕಟ್ಬಿಟ್ಟಿರ್ತಾರೆ ಯಾರೋ ನೇಣಾಕೊಬಿಟ್ಟಿರ್ತಾರೆ ಇನ್ನೇನೋ ಬಾವಿಗೆ ಬಿದ್ದುಬಿಟ್ಟಿರ್ತಾರೆ ಇಲ್ಲ ಅವ್ರು ಕೆರೆ ಹತ್ರ ಯಾರೋ ನೀರಿಗೆ ಬಿಸಿ ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿದ್ರೆ ಅಲ್ಲಿಗೆ ಬಂದ ಅಲ್ಲಿ ಬಂದ ತಕ್ಷಣ ದೇಹ ಎಲ್ಲ ಒಂಥರ ಬಿಸಿ ಬಿಸಿ ಆಗೋದು ಜೀವ ಡವಡವ ಅನ್ನೋದು ಇದು ಮನುಷ್ಯರಿಗೆ ಸರ್ವೇ ಸಾಮಾನ್ಯ ಒಂದು ಸಾವು ಅನ್ನುವಂಥದ್ದು ಮತ್ತು ಅದರಿಂದ ಇರತಕ್ಕಂಥ ಪ್ರೇತಗಳು ಅನ್ನುವಂಥದ್ದಕ್ಕೆ ಭಾಳ ಮನುಷ್ಯ ಸಿಕ್ಕಾಬಟ್ಟೆ ಅದಕ್ಕೆ ಎದುರುಕೊಳ್ಳುವಂಥದ್ದು ಮತ್ತು ಆಟೋಮೆಟಿಕಲಿ ಸೈಕಲಾಜಿಕಲಿ ಅವನು ಇದಕ್ಕೆ ತಗಲಾಕೊಬಿಡ್ತಾನೆ ಒಂದು ಸಾವು ಮತ್ತು ಅದಾದ ಮೇಲೆ ನೆಕ್ಸ್ಟ್ ಜನ್ಮಕ್ಕೆ ಏನುಬಿಟ್ಟು ಅಂತ ಅಂಥದ್ರಲ್ಲಿ ನಾನು ಜೆ ಪಿ ನಗರ ಪೊಲೀಸ್ ಸ್ಟೇಷನ್ಲಿದ್ದಾಗ ಒಂದು ಪಿಕ್ಕಿಲ್ಲಿ ಒಂದು ಗ ಭಾಳ ಸಿಕ್ಕಾಬಟ್ಟೆ ಪಿ ಪಿಕ್ ಪಾಕೆಟ್ ಆಗ್ತಾ ಇರ್ತಕ್ಕಂಥ ಒಂದು ಗ್ಯಾಂಗ್ಗಳನ್ನ ಪತ್ತೆ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಂಡ್ವಿ ನಾವು ಅಂದರೆ ಭಾಳ ಪಿಕ್ ಪಾಕೆಟ್ ಮಾಡ್ತಾರೆ ಸರ್ ಬೆಂಗಳೂರಿನಲ್ಲಿ ಪಿಕ್ ಪಾಕೆಟ್ ಮಾಡ್ತಕ್ಕಂಥ ಕಳ್ಳೀರೇ ಇದ್ದಾರೆ ಗ್ಯಾಂಗು ಲೇಡೀಸ್ಗಳಿದ್ದಾರೆ ಅವರು ಭಾಳ ಹೆಣ್ ಹೆಣ್ಮಕ್ಳಗಳದ್ದ ಅಂಗಡಿಗಳು ಒಡವೆಗಳ ಅಂಗಡಿಗಳ ಹತ್ರ ಫಾಲೋ ಮಾಡ್ಕೊಂಡು ಬಂದು ಬಸ್ ಹತ್ತಿದಾಗ ಎರಡು ಮೂರು ಜನ ಸೇರಿಕೊಂಡು ಅವ್ರನ್ನ ಪ್ರಿಸ್ಕ್ ಮಾಡಿದಾಗ ಮಾಡಿ ಅಟೆನ್ಷನ್ ಡೈವರ್ಟ್ ಮಾಡಿ ಅವ್ರು ಇರ್ತಕ್ಕಂಥ ಬ್ಯಾಗಲ್ಲಿ ಇರ್ತಕ್ಕಂಥ ಗೋಲ್ಡೆಲ್ಲ ಕದಿಯುವಂಥದ್ದು ಎಲ್ಲ ಮಾಡ್ತಾರೆ ಹೆಣ್ಮಕ್ಳು ಏನು ಅಂತಂದರೆ ಎಷ್ಟು ಒಳ್ಳೆಯವರಲ್ಲ ಪಕ್ಕದಲ್ಲೂ ನಿಂತ್ಕೊಂಡಿರೋರು ಹಂಗೆ ನಿಂತಕೊಂಬಿಡ್ತಾರ ಅವರು ಅವರು ಬಸ್ಗೆ ಹತ್ತಿದ ತಕ್ಷಣವೇ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋರು ಕಳ್ಳರು ಅಂತ ಅಂದರೆ ಅವ್ರು ಸಾಮಾನು ಸೇಫ್ಟಿ ಆಗಿಬಿಡ್ತವೆ ಇಲ್ಲ ಅಂದರೆ ಅವ್ರು ಹಿಂಗೆ ಬಿಟ್ಟು ಹಿಂಗೆ ನಿಂತ್ಕೊಬಿಡ್ತಾರೆ ಹಿಂಗೆ ಏನು ಉಳಿಸಲ್ರು ಎಲ್ಲ ಇತ್ಕೊಬಿಡ್ತಾರೆ ಹೆಣ್ಮಕ್ಳುಗಳು ಭಾಳ ಕಳ್ಕೊಬಿಡ್ತಾರೆ ಸರ್ ಐನೂರು ಗ್ರಾಮು ಒಂದೊಂದು ಕೆ ಜಿ ಗೋಲ್ಡಷ್ಟು ಮದುವೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥವು ಮತ್ತು ಅಲ್ಲಿಂದ ತಗೊಂಡು ಲಾಕರಿಗೆ ತಗೋ ಇಂಥವನ್ನೆಲ್ಲ ಕಳ್ಕೊಬಿಟ್ಟು ಭಾಳ ಆಗ್ತದೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಈ ಪಿಕ್ ಪಾಕೆಟ್ ಮಾಡ್ತಕ್ಕಂಥ ಕಳ್ಳರಿಗಳು ತುಂಬ ಜನ ತಮಿಳ್ನಾಡಿನವರು ನಮ್ಮವ್ರು ಕಮ್ಮಿ ಸರ್ ನಮ್ಮವ್ರಿದಲ್ಲ ನಮ್ಮ ಲೋಕಲ್ ನಮ್ಮ ಕರ್ನಾಟಕದವರು ಯಾವ ಕೆಲಸ ಮಾಡಲ್ರು ಭಾಳ ಅದಕ್ಕೆ ಟ್ಯಾಕ್ಟೀಸ್ ಬೇಕು ಚಕಚಿಕ್ಕಿತ ಬೇಕು ಅದೇ ಥರ ಗಂಡಸುರುಗಳು ಅಷ್ಟೇ ಸಹ ಸಾಮಾನ್ಯವಾಗಿ ನಮ್ಮ ಭಾಗದವರು ಎರಡು ಪರ್ಸೆಂಟ್ ಆದರೆ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ತಮಿಳುನಾಡವರೇ ಈ ಪಿಕ್ ಪಾಕೆಟ್ ಮಾಡ್ತಕ್ಕಂಥದ್ದು ಜೋಬ್ ಕಟ್ ಮಾಡ್ತಕ್ಕಂಥದ್ದು ಇಲ್ಲ ಇಲ್ಲೇ ಆಗಿದ್ದಾರೆ ಸ್ಲಮ್ಗಳಲ್ಲಿ ಕೆಲವು ಸ್ಲಮ್ಗಳೆಲ್ಲ ಅವರು ಬಂದು ಬಂದು ಉಳ್ಕೊಳ್ತಾರೆ ಪೊಲೀಸರು ಹುಡುಕ್ತಾ ಓಡೋಗ್ಬಿಡ್ತಾರೆ ಮತ್ತೆ ಬಂದಷ್ಟು ಮಾಡ್ಕೊಳ್ತಾರೆ ರೆಗ್ಯುಲರ್ ರೂಟ್ಗಳಿದ್ದಾವೆ ಸರ್ ಅವ್ರಿಗೆ ಆ ರೆಗ್ಯುಲರ್ ರೂಟ್ಗಳಲ್ಲಿ ಪರ್ಮನೆಂಟಾಗ್ಬಿಟ್ಟು ಕಂಡಕ್ಟ್ರಿಗೆ ಎದುರಿಸ್ಬಿಡ್ತಾರೆ ನೀನು ಮರ್ಡರ್ ಮಾಡಿಬಿಡ್ತೀನಿ ಏನಾರು ಹೇಳಿದ್ರೆ ನಾವು ಪಿಕ್ ಪಾಕೆಟ್ರು ಅಂದ್ಬಿಟ್ಟು ಅಂತ ಅವನ್ನ ಎದುರಿಸ್ಬಿಟ್ಟೆ ಆ ರೂಟಲ್ಲಿ ಅವ್ನು ಕೆಲಸ ಮಾಡ್ಬೇಕು ಹಂಗೆ ಮಾಡಿ ಇಟ್ಬಿಡ್ತಾರೆ ಅವನ್ನ ಬೆಳಗ್ಗೆ ಎದ್ದ ಅಂದ್ರೆ ಕುಡ್ದಿರ್ತಾರೆ ಹಾಂ ಹತ್ತುಬುಟ್ಟ ಅಂದರೆ ಸರ್ ಅವರು ಅವರು ಒಂದು ಒಂದು ಈ ನಿಮ್ಗೆ ಗೊತ್ತಿಲ್ಲದಂಗೆ ನನ್ನ ತಲೆ ಒಳಗಡೆ ಇಂಥದ್ದೊಂದು ಕೂದಲು ಕಟ್ ಮಾಡಿಕೊಡು ಅಂತ ಹೇಳಿದ್ರೆ ಅವನು ಅನ್ ಅಷ್ಟು ಚೆನ್ನಾಗಿ ಆಪ್ರೇಟ್ ಮಾಡಿ ಕಟ್ ಮಾಡಿ ಕೊಡ್ತಾನ ಅವನು ಎಕ್ಸ್ಪರ್ಟ್ಗಳು ಆ ಥರ ಜೋಬ್ ಕಟ್ ಮಾಡುವಂಥ ಈ ಥರ ಒಂದು ಗ್ಯಾಂಗ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೋ ಆಮೇಲೆ ಆ ಜಯದೇವ ಹಾಸ್ಪಿಟ್ಲ್ ಬರುತ್ತಲ್ಲ ನಮ್ಮದು ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಾಗ ಹಾಸ್ಪಿಟ್ಲಿಗೆ ದುಡ್ಡು ತಗೊಂಡು ಬರ್ತಾರಲ್ಲ ಭಾಳ ಜನ ಅಲ್ಲಿ ಬಂದು ಬರ್ತಾರಲ್ಲ ಅಲ್ಲಿ ಇಳಿತಾಗ ಜೋಬೇ ಇರೋಲ್ಲ ಜೋಬು ಪ್ಯಾಂಟಲ್ಲಿ ಜೋಬೇ ಇರೋಲ್ಲ ಜೋಬೆ ಕೆಳಗೆ ಎತ್ಕೊಬಿಟ್ಟಿರ್ತಾರೆ ಕಟ್ ಮಾಡಿಬಿಟ್ಟು ಅಂದರೆ ಬಸ್ ಕತ್ತಿ ಒತ್ತರಿಸೋದು ಆ ಕಡೆ ಈ ಕಡೆಗೆ ತೆಳ್ಳೋದು ಆ ಕಡೆ ಈ ಕಡೆಗೆ ತಳ್ಳೋದು ಇದು ಮಾಡ್ತಾ ಇರ್ತಾರೆ ಅವರು ಇನ್ನೊಬ್ಬ ಕಟ್ ಮಾಡ್ತಾ ಇರ್ತಾನೆ ಅದನ್ನು ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇರ್ತಾರೆ ಅವರು ಆ ಕಾರಣಕ್ಕೆ ಬಸ್ಸಲ್ಲಿ ಭಾಳ ಪಿಕ್ ಪ್ಯಾಕೆಟ್ ಆಗ್ಬಿಟ್ಟು ದುಡ್ಡು ಕಳ್ಕೊಬಿಡ್ತಾರೆ ಅದು ಎಸ್ಪೆಷಲಿ ಹೆಣ್ಮಕ್ಳುಗಳಂತೂ ಅಕ್ಕಪಕ್ಕ ಯಾರಾದರೂ ಮಗು ಎತ್ಕೊಂಬಂದು ನಿಂತ್ಕೊಂಡು ಅದು ಇದು ಮಾಡ್ಕೊಂಡು ಒತ್ತರ್ಸೋಕ್ಕೆ ಶುರುವಾದಾಗ ಅವರು ಆ ಬ್ಯಾಗ್ ತೆಗೆದು ಹಿಂಗೆ ಇಟ್ಕೊಳ್ಳಿಲ್ಲ ಮುಂದಕ್ಕೆ ಫ್ರಂಟ್ಗೆ ಹಿಂಗೆ ಬಿಟ್ಟರು ಅಂದರೆ ಅವ್ರದ್ದೇನು ಒಳಗಡೆ ಇರಲ್ಲ ಬ್ಯಾಗ್ ಒಳಗಡೆ ಅದರೊಳಗಡೆ ಅದರೊಳಗಡೆ ಇದ್ರು ಎತ್ಬಿಡ್ತಾರೆ ಅವರು ನೀಟಾಗೆ ಅಷ್ಟು ಇಂಥ ಗ್ಯಾಂಗ್ಗಳು ಮತ್ತು ಇಂಥ ಕೇಸಸ್ಗಳು ತುಂಬ ಇದ್ದವು ನಮಗೆ ಏನಿದು ಇಷ್ಟೊಂದು ಪಿಕ್ ಪಾಕೆಟ್ ಕೇಸ್ ಕೇಸ್ಗಳ ಪಾಪ ಬಡ ಬಡವ್ರೆ ಬಸ್ ಬಿ ಟಿ ಎಸ್ ಎಲ್ಲಿ ಬರುವಂಥವ್ರು ಇನ್ನು ಯಾರು ಇರ್ತಾರೆ ಎಲ್ಲ ಮಿಡ್ಲ್ ಕ್ಲಾಸ್ ಜನನೇ ಅವರು ಎಲ್ಲ ಸಾಲ ಮಾಡ್ಕೊಂಡು ತಂದಿರ್ತಾರೆ ಆಮೇಲೆ ಏನಾಗೋಯ್ತು ಹೀಗೆ ಒಂದಷ್ಟು ಜನ ಇಟ್ಕೊಳ್ಳೋಣ ಅಂತ ಒಂದು ಗ್ಯಾಂಗ್ ಇತ್ತು ಎತ್ಕೊಂಡ್ಬಂದು ತಗೊಬಂದು ರುಬ್ಬಿ ಒಳಗೆ ಹಾಕೊಂಡ್ವಿ ಸರ್ ನಾವು ಹಾಕಿದ್ಮೇಲೆ ಕ್ವಶನ್ ಮಾಡ್ತಾ 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 ನಮಗೆ ಅದರಲ್ಲಿ ಬೇರೆ ಬೇರೆ ಯಾರ್ಯಾರು ನಮಗೆ ಅದನ್ನು ಪೂರ ಅಂದರೆ ಬೇರ್ಸೋಬೋದ ಕಿತ್ತಾ ಕೊಡಬೇಕು ಸುಮ್ಮನೆ ಅವ್ರನ್ನ ಬರೋದು ಮಾಡುವಂಥದ್ದಲ್ಲ ಅದು ಅವ್ರನ್ನ ಬೇರ್ಸ ಇನ್ನೊಂದು ಸಾರಿ ಅವರು ಇಲ್ಲ ಕೂಡ ಓಡೋಬಿಡ್ಬೇಕು ಬೇ ಊರು ಬಿಟ್ಬಿಟ್ಟು ಇಲ್ಲ ಪರ್ಮೆಂಟಾಗಿ ಜೈಲಲ್ಲಿ ಬಿಡ್ಬೇಕು ಅವರು ಒಂದಷ್ಟು ದಿವಸ ಅವರು ಎಲ್ಲ ಕುಡುಕರು ಆಲ್ಮೋಸ್ಟ್ ಗಾಂಜಾ ಹೊಡೆದಿರ್ತಾರೆ ಸಿಕ್ಕಾಬಟ್ಟೆ ಎಲ್ಲ ಮಾಡಿರ್ತಾರೆ ಇವ್ರಿಗೆ ಬಲಿ ಹಾಕಬೇಕು ಅನ್ನುವಂಥ ಕಾರ್ಯಕ್ರಮದಲ್ಲಿ ನೋಡಿದಾಗೆಲ್ಲ ನನ್ನ ಮಕ್ಕಳು ಟಿಪಿಕಲ್ ನನ್ನ ಮಕ್ಕಳು ಈ ಪಿಕ್ ಪ್ಯಾಕೆಟರ್ಗಳು ಏನು ಬೇಕಾದರೂ ಕೆಲಸ ಮಾಡೋದಕ್ಕೆ ತಯಾರಿರ್ತಾರೆ ಅವರು ಮ ಅವರು ಏನು ಕ್ರೈಮ್ಸ್ ಬೇಕಾದ್ರೂ ಮಾಡೋಕ್ಕೆ ತಯಾರಿರ್ತಾರೆ ಇರ್ತಾರೆ ಅವರು ಅವ್ರಿಗೆ ಯಾಕೆಂದರೆ ಗಾಂಜಾ ಹೊಡಿತಾ ಇರ್ತಾರೆ ಸಿಕ್ಕಾಬಟ್ಟೆ ಈ ದುಡ್ಡು ಬೇಕು ಬಸ್ ಕತ್ತ ಕಾಶ್ ಸಿಕ್ಲಿರಲ್ಲ ಒಂದೊಂದ್ಸರಿ ಬಸ್ ರಶ್ ಆಗಲಿಲ್ಲ ಅಂದರೆ ಕಷ್ಟ ಇವನ್ ಎದ್ರಸ್ಬಿಟ್ಟು ಕಿತ್ಕೊಬಿಡುವಂಥದ್ದು ಇರ್ತದೆ ಅವರು ಆ ಥರ ಮೆಂಟಾಲಿಟಿ ಅವರು ಅವರು ಈ ನಡುವೆ ಏನಾಯಿತು ಒಂದು ಸಾರಿ ಒಂದು ಗ್ಯಾಂಗ್ ಇಟ್ಕೊಂಡು ತೊಗೊಂಡು ಬಂದಾಗ ಇಂಟ್ರಾಗೇಟ್ ಮಾಡ್ತಾಯಿದ್ದೆ ನಾವು ಇಂಟ್ರಾಗೇಟ್ ಮಾಡ್ತಾ ಇರ್ತಕ್ಕಂಥ ಮಾಡಬೇಕಾದಾಗಲೇ ಇವ್ರು ಬರೀ ಪಿಕ್ ಪ್ಯಾಕೆಟ್ರು ಅಂತ ಮಾಡ್ಬಾರ್ದು ನಾವು ಇಂಟ್ರಾಗೇಷನ್ನ ಇವನು ಎಲ್ಲ ಥರವಾದಂಥ ಕ್ರೈಮ್ ಮಾಡುವಂಥ ಕೆಪಾಸಿಟಿಗಳಿದೆ ಅವ್ರಿಗೆ ಇವರು ಇನ್ಯಾರ ಜೊತೆನೋ ಚೈನ್ ಸ್ನ್ಯಾಚಿಂಗ್ ಹೋಗಿರ್ಬೋದು ಇನ್ಯಾರ ಜೊತೆನೋ ಮನೆ ಮುರಿ ಮುರಿದ್ಬಿಟ್ಟು ಬೀಗ ಹೋಗಿರ್ಬೋದು ಇನ್ಯಾರ ಜೊತೆನೋ ಮರ್ಡ್ರ್ ಮಾಡೋಕ್ಕೆ ಹೋಗಿರ್ಬೋದು ಇನ್ಯಾರ ಜೊತೆನೋ ಡಕಾಯಿ ಅಂದರೆ ಚೈನ್ಸ್ ಇದು ರಾಬರಿ ಮಾಡೋಕ್ಕೋಗಿರ್ಬೋದು ಇನ್ಯಾರ ಜೊತೆನೋ ಮಗ್ಗಿಂಗ್ ಮಾಡೋಕ್ಕೋಗಿರ್ಬೋದು ಅನ್ನುವಂಥದ್ದು ಎಲ್ಲ ಆಲೋಚನೆ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಬರೀ ಇವರು ಪ್ರೊಫೆಷನಲ್ ಯಾವುದೇ ಅದಕ್ಕೆ ಸೀಮಿತ ಅಂತ ನಾವು ಅನ್ಕೊಬಿಟ್ಟು ಇಂಟ್ರಾಗೇಟ್ ಮಾಡೋಕ್ಕೋದಾಗ ಬೇರೆ ಯಾವುದೇ ಥರವಾದಂಥ ಪರಿಣಾಮಿಕಾರಿ ಅಫೆನ್ಸಸ್ಗಳು ನಮಗೆ ಪತ್ತೆ ಆಗೋಲ್ಲ ಆ ಕಾರಣಕ್ಕೆ ಇಂಥ ಕ್ರಿಮಿನಲ್ ಗ್ಯಾಂಗ್ಗಳನ್ನ ಇಂಟ್ರಾಗ್ಯಾಷನ್ ಮಾಡುವಂಥ ಸಮಯದಲ್ಲಿ ಪೂರ್ತಿ ನಮ್ಮ ತಲೆಯಲ್ಲಿ ಎಲ್ಲ ಅಪರಾಧಗಳು ನಮ್ಮ ತಲೆಯಲ್ಲಿ ತುಂಬಿಕೊ ಇಟ್ಕೋಬೇಕು ತುಂಬಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೊಂದೇ 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 ಮಾತಾಡ್ಸ್ಕೊಂಡು ಅವರನ್ನು ಒಂದೊಂದು ವಿಧದ ಅಪರಾಧಗಳನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇರಬೇಕಾದಾಗ ಬೇರೆ ಸ್ವರೂಪದ ಅಪರಾಧಗಳು ನಮಗೆ ಗೊತ್ತಾಗ್ತವೆ ಇಲ್ಲಾಂದ್ರೆ ನಾನು ಪಿಕ್ ಪ್ಯಾಕೆಟ್ ಕೇಳಿದ್ರೆ ಹೌದು ಸಮಯ ಅಲ್ಲಿ ಬಂದೋ ಸಮ ಒಂದೊಂದು ಇನ್ನೂರು ರೂಪಾಯಿ ಕಟ್ ಮಾಡಿಕೊಂಡು ಇವನ್ನೊಂದು ಮುನ್ನೂರು ರೂಪಾಯಿ ಕಟ್ ಮಾಡಿಕೊಂಡು ಎಲ್ಲ ಸೇರಿಸಿ ನಾನೂರು ರೂಪಾಯಿ ಆಯಿತು ಅಂದ್ಬಿಟ್ಟು ಇವ್ ನಾನ್ನೂರು ರೂಪಾಯಿ ಅಲ್ಲಿ ಕಳಿಸಿದ್ರೆ ಇವಾಗೇ ನಾನೂರು ರೂಪಾಯಿಗೆ ಹಾಕಿ ಕಳಿಸಿ ಆಟೋ ರಿಕ್ಷಾಗೆ ಕೋಟರ್ ತಗೊಂಡು ಪ್ರೊಡ್ಯೂಸ್ ಮಾಡುವುದಕ್ಕೆ ಸಾವಿರ ರೂಪಾಯಿ ಆಯ್ತದೆ ಆತೊಡ್ಸನ್ನು ಪೆಟಿಕೇಸ್ ಹಾಕಿ ಏನು ಬಿಡ್ತಾರೆ ಅಂದರೆ ಹಂಗೆ ಬಿಡ್ತಾರೆ ಅವರು ಅಂದರೆ ದೇ ಟೇಕ್ ಇಟ್ ಆಸ್ ಎ ವೆರಿ ಲೀನಿಯಂಟ್ ವ್ಯೂ ಬಿಡ್ತದೆ ಸೊ ಏನೋ ಕಟ್ ಮಾಡಿಬಿಟ್ಟು ಅವನೇ ಕುಡ್ಕೋಕ್ಕಿಲ್ಲ ಟ್ಯಾಬ್ಲೆಟ್ಗೆಲ್ಲ ಅದು ಇಲ್ಲ ಅಂತ ಏನು ಹೇಳ್ಬಿಡ್ತಾರಲ್ಲ ಆ ಲೆವೆಲ್ಗೆ ತೊಗೊಬಿಟ್ರೆ ನಮಗೆ ಬೇರೆ ಅಪರಾಧಗಳು ನಮ್ಗೆ ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ನಾವು ಇವರು ಭಾಳ ನಟೋರಿಯಸ್ ಕ್ರಿಮಿನಲ್ಸ್ ಏನು ಅಂತ ಟ್ರೀಟ್ ಮಾಡಿ ಇಂಟ್ರೋಗೇಷನ್ ಮಾಡಬೇಕು ಆವಾಗ ಮಾಡ್ತಾ ಮಾಡ್ತಾ ಎಲ್ಲ ಡಿಫ್ರೆಂಟಾಗಿ ನಾವು ಒಂದು ಹನ್ನೊಂದು ಜನ ಕರ್ಕೊಂಡು ಬಂದಿದ್ವಿ ಅದರಲ್ಲಿ ಒಂದಷ್ಟು ಜನ ನಾವು ಇಂಟ್ರೋಗೇಟ್ ಮಾಡ್ತಾ ಇರ್ಬೇಕಾದಾಗ ಅನ್ನಿಸ್ತು ಇವ್ರನ್ನ ಫಸ್ಟ್ ಮಾಡ್ಕೋಣ ಅಂಥೇಳಿ ಒಬ್ಬೊಬ್ಬನೇ ಇಂಟ್ರೋಗೇಟ್ ಮಾಡ್ಕೊಂಡು ಸಪ್ರೇಟ್ ಸಪ್ರೇಟ್ ಕೂಸ್ಕೊಂಡು ಮಾಡ್ತಾಯಿದ್ದೆ ಮಾಡಿದಾಗ ನಂದೇನು ಅಂತಂದರೆ ಅವ್ನಿಗೆ ಇವನು ಗೊತ್ತಿಲ್ಲದೆ ಅಂತದ್ದು ಕೇಳೋದು ಅವ್ನು ಹೇಳ್ಬಿಟ್ಟಿದ್ದಾನೆ ನೋಡು ಆಗಲೇ ಎಲ್ಲವೂ ನನ್ನ ಮಗ ನೀನು ಹೇಳ್ತಾ ಇಲ್ಲ ನೋಡಿ ಅವ್ನು ಕ ಅವ್ನು ಬಿಟ್ಬಿಡ್ತೀನಿ ನೀನು ಹೋಗ್ತಾಯಿದ್ರು ಒಳಗಡೆಗೆ ಅಂತೇಳಿ ಕೆಲವು ಸೆಟ್ ಆಫ್ ಕ್ವಶನ್ಸ್ನ ನಾವು ಭಾಳ ಹುಷಾರಾಗಿ ಅವ್ರ ಮೇಲೆ ಇಂಟ್ರೋಗೇಟ್ ಮಾಡಬೇಕು ಪ್ರಯೋಗ ಮಾಡಬೇಕು ಅಂದರೆ ಭಾಳ ಕ್ಯಾಲ್ಕುಲೇಟಿವ್ ಆಗಿ ಮಾಡಬೇಕು ಅಂದರೆ ನಾನು ರಿಜಿಡ್ ಇರಬೇಕು ಫಸ್ಟು ಅಂದರೆ ನಾನು ಐ ಫುಲ್ ಪ್ಲೇಜ್ ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅವ್ನಿವನ್ ಹೇಳ್ಬಿಟ್ಟಿದ್ದಾನೆ ಇವ್ಗೆಲ್ಲ ಗೊತ್ತಾಗೋಗಿದೆ ಇವನು ಪೂರ್ತಿ ಅವನು ನನ್ನ ಕೌಂಟರ್ ಪಾರ್ಟಿ ಅವ್ನಿಗೆ ಹೇಳ್ಬಿಟ್ಟಿದ್ದಾನೆ ಈ ನಾನು ಸುಮ್ಮನೆ ಇಟ್ಕೊಂಡು ನನಗೇನೋ ರುಬ್ಬಿ ಬಿಡ್ತಾರೆ ಇಟ್ಕೊಂಡ್ಬಿಟ್ಟು ಅಂತ ಅವನಿಗೆ ಸೈಕಲಾಜಿಕಲಿ ಭಯ ಇರಬೇಕು ಈ ಥರ ಎಲ್ಲರೂ ಒಟ್ಟು ಕೂತ್ಕೊಬಿಟ್ಟು ಗುಂಪಿನಲ್ಲಿ ಗೋವಿಂದ ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಕಳಿಸ್ಬಿಟ್ರೆ ಅದು ಮೂರು ನಾವೂ ಅಷ್ಟೇ ಚೊಂಬಿಟ್ಕೊಂಡು ಹೋಗಬೇಕು ಪ್ರಯೋಜನಕ್ಕೆ ಆಗಲ್ಲ ಆ ಥರ ಇನ್ವೆಸ್ಟಿಗೇಷನ್ ದ ಕ್ವಾಲಿಟಿ ಆಫ್ ಇಂಟ್ರಾಗೇಷನ್ ಅಂತಂದರೆ ಈ ಗ್ಯಾಂಗ್ ಸಿಕ್ಕವ್ರೆ ಇದ್ರದ್ದು ಇನ್ನೇನು ತಲೆನಿಲ್ಲ ಅಪರಾಧಗಳು ಇವರಲ್ಲಿ ಇಲ್ಲ ಇಷ್ಟೇ ಅಂತ ಅನ್ನೋವಂಥದ್ದು ಕನ್ಫರ್ಮ್ ಮಾಡ್ಕೋಬೇಕು ಇಲ್ಲಾಂದರೆ ಪದೇ ಪದೇ ಹಿಡ್ಕಬ ಅವ್ರನ್ನ ಕರ್ಕಬ ಎಕ್ಸೈಸ್ ಮಾಡು ಏನು ವೇಸ್ಟ್ ಅದು ಪೊಲೀಸಿಂಗೂ ವೇಸ್ಟು ಮತ್ತು ಪೊಲೀಸಿಂಗ್ ಆಫೀಸರ್ಸ್ ನಮ್ಮ ಪೊಲೀಸವ್ರು ಇವ್ರದೂ ಸಹ ಅವ್ರ ಟೈಮು ವೇಸ್ಟು ಇದೆಲ್ಲ ವೇಸ್ಟ್ ಆಗೋಗ್ಬಿಡ್ತದೆ ಅವ್ರು ತೊಗೊಂಡ್ಬಂತು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಕಡಲೆಕಾಯಿ ತಿಂತೀವಲ್ಲ ನಾವು ಹೇಗೆ ಚೆನ್ನಾಗಿರು ಬೀಜ ಎಲ್ಲ ತಿನ್ಬಿಟ್ಟು ಉಳಿದದೆಲ್ಲ ಬಿಸಾಕ್ಬಿಡ್ತೀವಲ್ಲ ಹಂಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಮಾಡಿದಾಗಲೇನೆ ಪೂರ್ಣ ಕೊನೆಗೆ ಹುಡ್ಕಾಡ್ತೀವಿ ಇನ್ಯಾವುದಾರು ಉಳ್ಕೊಂಡಿರೋ ಕಡಲೆಕಾಯಿ ಇದೆಯಾ ಅನ್ಬಿಟ್ಟು ಅಂತ ಹೌದಲ್ವಾ ನಾವು ಹ್ಞೂ ಸಿಕ್ ಕೊನೆ ಲಾಸ್ಟ್ ಆದರೂ ಹುಡುಕ್ತೀವಿ ನಾವು ಕಡಲೆಕಾಯಿನ ಹಂಗೆ ಮಾಡ್ಬೇಕದ ಎಸ್ ಇನ್ನು ಬೀಜನೇ ಇಲ್ಲ ಬಿಡು ಯಾಕೆ ಒಳಕೋದು ಅಂದ್ಬಿಟ್ಟು ಬಿಸಾಕ್ಬಿಡ್ಬೇಕು ಆ ಥರ ಮಾಡಿದಾಗ ಇಂಥ ಅಪರಾಧಗಳೆಲ್ಲ ತೊಗೊಬೋದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದಾಗ ನಾನು ಅವನಿಗೆ ಒಂದು ಕ್ವಶನ್ ಆಗ್ತೇ ಏಯ್ ಅವನ ಮಗ ಅವನೆಲ್ಲ ಹೇಳಿದ್ದಾನೆ ಪೂರ್ಣ ಪ್ರಮಾಣದಲ್ಲಿ ಏನೋ ನನ್ನ ಮಗನೇ ಹಾಂ ಏನು ಈ ಥರ ಮಾಡಿದಿರಲ್ಲ ನೀವು ಏನು ಈ ಕಥೆ ಅಲ್ಲ ನಿಂದು ಏನೋ ನೀವು ಹೀಗೆ ಅಲ್ಲ ಅವನ್ನೆಲ್ಲ ಹೇಳ್ಬಿಟ್ನಲ್ಲೋ ಆ ಏನು ಇದೆಲ್ಲ ಮಾಡ್ತೀಯ ನೀನು ಇಷ್ಟೆಲ್ಲ ನಿಮ್ಗೆ ಹೆಂಗೆ ಧೈರ್ಯ ಬಂತು ಸುಮ್ಮನೆ ನಿನ್ಗೆ ಇಷ್ಟೆಲ್ಲ ಮಾಡೋಕೆ ಹೆಂಗೆ ಯಾರು ಧೈರ್ಯ ಕೊಟ್ಟವರು ಯಾರಿಗೂ ಹೇಳ್ಕೊಳ್ಳಿಲ್ವ ನೀನು ಇದನ್ನಲ್ಲನು ಅಂತ ಹೇಳಿ ನಾ ಅವನಿಗೆ ಸ್ಕೋಪಲ್ಲಿ ಅವನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಈ ಪೀಚಿಗೆ ತಗೋಗ್ತಾ ಏನು ಹೇಳ್ಬಿಟ್ಟಿದ್ದಾನೆ ಅವನು ನನಗೆ ಇವನ ಇವನು ಅದನ್ನೇನೂ ಹೇಳ್ಬಿಟ್ಟಿದ್ದಾನ ನಾವು ಮಾಡಿದ್ನಾ ಅನ್ನುವಂಥದ್ದು ಇವ್ನ ಬಾಯಿನಲ್ಲಿ ಬರಬೇಕು ಹೌದು ಅವನು ಹೇಳ್ಬಿಟ್ಟಿದ್ದಾನ ಅನ್ನ ಅಂದು ಇವ್ನು ಪ್ರಿಪೇರ್ ಆಗಿಬಿಡ್ಬೇಕು ಮೆಂಟಲಿ ವೀಕಾಗಿ ಬಿಡ್ಬೇಕು ಇವ್ನು ಸೈಕ್ಲಾಜಿಕಲಿ ಓಹೋ ಹೌದು ಇದ್ರು ಇರ್ಬೋದು ಅವನು ಹೇಳ್ಬಿಟ್ಟನಾ ಅದನ್ನ ಏ ಎಲ್ಲ ಹೇಳ್ದಾಕಣ ಪೂರ್ತಿ ಎಲ್ಲ ಏನು ಹಂಗಾಯಿತು ಏನು ಕತೆ ಏನು ಮಾಡಿದ್ರಿ ಏನೇನು ಹೇಳೇನು ತಾವೆ ಎಲ್ಲ ನಮಗೆ ನಾನೇ ಹೇಳ್ಬೇಕಾ ನೀನು ಹೇಳ್ತೀಯ ಹೇಳು ನಾನೇ ಹೇಳಿದ್ರೆ ನೀನು ಒಳಗೋಗ್ಬಿಡ್ತೀಯ ಅಕಸ್ಮಾತ್ ಏನೋ ಪಾಪ ನೀನು ಹೋಗಲಿಲ್ಲ ಅಂದ್ರೆ ನಿಮಗೆ ಹೇಳಿರ್ತಾನೆ ನೀನು ಹೋಗಲಿಲ್ಲ ಅಂದ್ರೂ ನೀನು ಏನಾದರೂ ಹೇಳಿತಾನೆ ಕೇಳಿಸ್ಕೊಂಡಿರ್ತೀಯ ನಾನು ಬೇಕಾದ್ರೆ ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಸಪ್ರೇಟಾಗಿ ಮಾಡ್ಕೊಂಡು ಒಂಚೂರು ಮಾರಲಿ ಬೂಸ್ಟ್ ಮಾಡಿಬಿಟ್ರೆ ಇರೋ ಇನ್ಸಿಡೆಂಟ್ ಏನಿರ್ತದೋ ಅದೆಲ್ಲ ಹೇಳ್ಬಿಡ್ತಾರೆ ಅದೇ ಥರನೇ ಅವನು ಹಂಗೆ ಹೇಳ್ದ ಸರ್ ಏನಿಲ್ಲ ಸರ್ ನಾನೇನೂ ಮಾಡಿಲ್ಲ ಸರ್ ಎಲ್ಲ ಅವರೇ ಗುಂಡಿ ಹೊಡೆದ್ರು ಅವರೇ ಎಲ್ಲ ಒಳಗಡೆ ಊತಾಕಿದ್ರು ಮಣ್ಮುಚ್ಚಿದ್ರು ಸರ್ ನಾನು ದೂರದಲ್ಲಿ ಹಿಂಗೆ ನಿಂತ್ಕೊಂಡಿದ್ದೆ ಸರ್ ನಾನು ನಂಗೆ ಭಯ ಆಗೋಯ್ತು ನಾನು ಮಾಡಲಿಲ್ಲ ಸರ್ ಏನೋ ಅವರೇ ಮಾಡ್ಕೊಬಿಟ್ರು ಸರ್ ಅದಕ್ಕೆ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಸರ್ ಅಂತ ಹೌದು ಆಗ ನಮಗೊಂದು ಒಂದು ಒಂದು ಸೆಟ್ ಆಫ್ ಇದು ನಮ್ಗೆ ಓಪನ್ ಆಗುತ್ತೆ ಅಂದರೆ ಅವ್ನು ಮಲ್ಡ್ರ್ ಮಾಡೋವ್ರೆ ಅನ್ನುವಂಥದ್ದು ಒಂದು ಇವನು ನಮಗೆ ಅಲ್ಲಿಗೆ ರಿಯಲ್ ಕಥೆ ಹೇಳ್ತಾನೆ ಅಂದರೆ ಇವನು ಆತ್ಮಸಾಕ್ಷಿಯಿಂದ ಹೇಳಿರುವಂಥದ್ದು ಅಂದರೆ ಅವ್ನು ಮಲ್ರು ಮಾಡಿದರೆ ಅನ್ನುವಂಥದ್ದು ಒಂದು ಸಬ್ಜೆಕ್ಟನ್ನು ನಮ್ಮ ಮುಂದೆ ಇಡ್ತಾನೆ ಆವಾಗ ಇವನನ್ನು ಅಷ್ಟಕ್ಕೆ ನಿಲ್ಲಿಸ್ಕೊಬಿಡ್ಬೇಕು ನಾವು ಅವನನ್ನು ಅವ್ರನ್ನ ತಗೊಂಡ ತಕ್ಷಣವೇ ಅದು ಹೆಂಗಾಯಿತು ಹೆಂಗೆ ಮಾಡಿದ್ರೆ ಇವನು ಏನು ಹೇಳಿರ್ತನಲ್ಲ ಅದ್ಕೊನೋ ತಕ್ಷ ಇವನ್ನೆಲ್ಲ ಹೇಳ್ಬಿಟ್ಟ ಇವ್ರು ಪೂರ್ಣ ಪ್ರಮಾಣದಲ್ಲಿ ಇವ್ರು ಹೇಳ್ಬಿಡ್ತಾರೆ ಅವಾಗ ಹೇಳಿದ ತಕ್ಷಣ ಏನಾಗುತ್ತೆ ಇವನು ಮತ್ತು ಇವರು ಹೇಳಿರ್ತಕ್ಕಂಥದ್ದು ಅವ್ರ ಆತ್ಮ ಕರೆಕ್ಟಾಗಿ ಬಂದ್ಬಿಡ್ತದೆ ಸುಳ್ಳಾಗಿರೋದಿಲ್ಲ ಅದು ಅದನ್ನು ನಾವು ಯಾವುದೇ ಥರವಾದಂಥ ಪ್ರಯೋಗ ಇಲ್ಲದೆ ಅವ್ರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದೆ ಅವ್ರ ಮೇಲೆ ಬಲ ಪ್ರಯೋಗ ಮಾಡಿದೆ ಯಾವುದೇ ಥರವಾದಂಥ ಇಲ್ಲದೆ ಅವರು ಮಾಡಿರ್ತಕ್ಕಂಥ ಅಪರಾಧಗಳನ್ನ ಹಾಗೇ ಓಪನ್ ಮಾಡುವಂಥದ್ದು ಅಂದರೆ ಹಾರ್ಮೋನಿಯಮ್ ಹಿಂಗೆ ಹೊಡೆದ್ರೆ ಹಿಂಗೆ ಬಾರಿಸಿದ್ರೆ ನೀಟಾಗಿ ಟ್ಯೂನ್ಗಳು ಬರ್ತಾವಲ್ಲ ಅಂಥ ಬ್ಯೂಟಿಫುಲ್ ಟ್ಯೂನ್ಗಳನ್ನ ಹಾಕಿದ್ರೆ ನೀಟಾಗಿ ಎಲ್ಲ ಬರ್ತವೆ ಇನ್ನು ನಾವು ಕರೆಕ್ಟ್ ಟ್ಯೂನ್ ಹಾಕಲಿಲ್ಲ ಅಂದರೆ ಬರೋಲ್ಲ ಅವು ಆ ಕಾರಣಕ್ಕೆ ನಾವು ಕರೆಕ್ಟಾಗಿ ಪ್ರಾಪರಾಗಿ ಟ್ಯೂನ್ ಹಾಕ್ಕೊಂಡು ಅವ್ರನ್ನ ಒಂದೊಂದೇ ಒಂದೊಂದೇ ಬಾಯ್ ಬಿಡ್ಸ್ಕೊಬಿಟ್ರೆ ಅವ್ರು ಏನೇನು ಅಪರಾಧಗಳು ಮಾಡಿದಾರಲ್ಲ ಹಿಂದೆ ಎಲ್ಲ ಮಾಡಿರ್ತಾರಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ಆ ಥರದ್ದು ಹಲವಾರು ಅಪರಾಧಗಳನ್ನ ಬಾಯ್ ಬಿಡಿಸ್ಕೊಂಡು ಬರ್ಬೋದು ನಾವು ನಾವು ಆ ಥರ ಇಂಟ್ರೋಗೇಶನ್ ಮಾಡಬೇಕು ಯಾವುದೇ ಒಂದು ಅಕ್ಕಿ ಜೊತೆಗೆ ಆಮೇಲೆ ಏನಾಗೋಯಿತು ಇವನು ಕೇಳಿದ್ವಿ ಅವ್ನಿಗೆ ಹೇಳ್ದ ಇವನು ಕೇಳ್ಕೊಂಡ್ವಿ ಏನಾಯಿತು ಅಂದರೆ ಸರ್ ಏನಿಲ್ಲ ಸರ್ ಇಲ್ಲ ಅವ್ನು ನೋಡೋ ನಾನು ಹೇಳಬೇಕು ಅವ್ನು ಹೇಳಿದ್ದಾನೆ ನೋಡೋ ಅಂತೇಳಿ ಹ್ಞೂ ಸರಿ ಸರ್ ಹ್ಞೂ ಸರ್ ಏನಿಲ್ಲ ಅದೇ ಸೆಲ್ವಿ ಅಂತ ಎಮ್ಮ ಇದ್ದಾಳಲ್ಲ ಸರ್ ಅರ್ಸು ಇವಳು ಇಲ್ಲಿ ತಿಲಕ್ ನಗರ ನೈನ್ ಬ್ಲಾಕಲ್ಲಿ ಅವಳಿಗೂ ಗಣೇಶ್ ಏನೋ ಆಗ್ತಿರ್ಲಿಲ್ವಂತೆ ಸರ್ ಗಣೇಶ ಏನೋ ದುಡ್ಡು ಕೊಟ್ಟಿದ್ಲಂತ ಅವಳು ಏನೋ ಬಡ್ಡಿ ಕೊಡ್ತಾ ಇರಲಿಲ್ವಂತೆ ಅದಕ್ಕೆ ಸುಮಾರು ಸಾರಿ ಕೇಳಿದಂತೆ ಆಮೇಲೆ ಈ ಇಲ್ಲೇ ಆ ಇದ್ರೊಳಗಡೆ ಜೋಡಿ ಇದ್ರ ಮರ ಎಂಥದ್ದು ಎಂತ ಜಿ ಡಿ ಮರದ ಜಿ ಡಿ ಮರದ ಹತ್ರ ಅಲ್ಲಿ ಯಾರಿಗೂ ಹೇಳಿ ಒಂದೆರಡು ಹುಡುಗರನ್ನೆಲ್ಲ ಗಣೇಶನಿಗೆಲ್ಲ ಕಳಿಸಿಲ್ಲಂತೆ ದುಡ್ಡಿಸ್ಕಬ್ಬ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ರಂತೆ ಸರ್ ಅವರು ಆವಾಗ ಗಣೇಶನ ಹೋಗಿ ಕೇಳಿದ್ರಂತೆ ಗಲಾಟೆನೂ ಆಗೋಗ್ಬಿಟ್ಟಿತ್ತಂತೆ ಅದಾದಮೇಲೆ ಕೊಡಲೇ ಇಲ್ವಂತೆ ಗಣೇಶ ಅವನು ಆಮೇಲೆ ನೋಡಿ ಸರ್ ಅವಳೊಳಗೇನೋ ಮಾಡ್ಕೊಂಡು ಐಮ್ಮ ಲೀಡ್ರ್ ಸರ್ ಅವಳು ನಾವು ಎಲ್ಲ ಎಲ್ಲ ಓಡಾಡ್ತಾಳೆ ಸರ್ ಎಲ್ಲ ಪಕ್ಷಕ್ಕೂ ಅವ್ರ ಮನೇಲಲ್ಲಿ ಎಲ್ಲ ಥರದ ಬಾವುಟ ಇಟ್ಕೊಂಡವಳೆ ಸರ್ ಯಾರನಾರು ಏನಾರು ಬೇಕು ಅಂದರೆ ಕಾ ಗತ್ತಿಸಿ ಗಾಡಿ ಗತ್ತಿಸಿ ನೂರು ಜನ ಇನ್ನೂರು ಜನ ಕಳ್ಸ್ಕೊಡ್ತಾಳೆ ಸರ್ ಡೈಲಿ ಬಿ ಬಿ ಜೆ ಪಿಯವ್ರು ಅವರು ಬಂದರು ಕಳಿಸ್ತಾಳೆ ಕಾಂಗ್ರೆಸ್ ಅವರು ಬಂದರು ಅವರೆಲ್ಲ ಜನ ಬಾವುಟ ಎಲ್ಲ ಇಸ್ಕೊಂಡು ಇಟ್ಕೊಬಿಟ್ಟವಳೆ ಸರ್ ಎಲ್ಲರೂ ಕಾಸು ಇಸ್ಕೊಂಡು ಕಾಸು ಇಸ್ಕೊಂಡು ಐನೂರು ರೂಪಾಯಿ ಇಸ್ಕೊಳ್ತಾಳೆ ಸರ್ ನಮಗೆ ಮಾತ್ರ ಮುನ್ನೂರು ಕೊಡ್ತಾಳೆ ನಾವು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬಾವುಟ ಹಿಡಿದು ಅವ್ರ ಜೊತೆ ಎಲ್ಲ ಓಡಾಡ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು ಸರ್ ಇನ್ನೂರು ರೂಪಾಯಿ ತೊಗೊಬಿಟ್ಟಾಳೆ ಸರ್ ಅವಳು ಇದೆಲ್ಲ ಕಥೆ ಹೇಳ್ತಾ ಇದು ಆಯಿತು ಹೇಳ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಟ್ಯೂನ್ಗಳು ಅವೆಲ್ಲ ಅಂದರೆ ನಾವು ಸೈಕಲಾಜಿಕಲಿ ಬ್ರೇಕ್ ಮಾಡಿರ್ತಾವಲ್ಲ ಇರೋದ್ನೆಲ್ಲ ಹೇಳಕ್ ಶುರು ಮಾಡ್ತಾರೆ ಅವರು ಈ ಗಣೇಶ ಸೆಲ್ವಿಗೂ ಒಂದು ಈ ಥರ ಒಂದು ಇದು ಮೈಕೋಲೆ ಔಟ್ ಪೊಲೀಸ್ ಸ್ಟೇಷನ್ ಜಿ ಡಿ ಮರ ಸ್ಲಮ್ ಅಂತ ಬರುತ್ತೆ ನಮ್ಮ ಮಂತ್ರಿ ಬರುತ್ತೆ ನೋಡಿ ಇವಾಗ ಯಾವುದು ಮಂತ್ರಿ ಮಾಲೆ ಯಾವುದೋ ಬರುತ್ತೆ ನೋಡಿ ಬನೇರ್ಘಟ ರೋಡಲ್ಲಿ ಅದ್ರ ಪಕ್ಕದಲ್ಲಿ ಹಾಂ ಆ ಕಡೆ ವಿಟಿ ಯಾವುದೋ ವೆಗಾ ಸಿಟಿ ಬರುತ್ತೆ ಈ ಕಡೆ ಸೈಡು ಸಾಪರ್ ಸ್ಟಾಪ್ ಬರುತ್ತೆ ನೋಡಿ ಅದ್ರ ಮಧ್ಯೆ ಸ್ಲೆಮ್ ಇದೆ ನೋಡಿ ಬನೇರ್ ಘಟದಲ್ಲಿ ರಸ್ತೆನಲ್ಲಿ ರಸ್ತೆಯಲ್ಲಿ ಇಲ್ಲೇನೆ ಆ ಆ ಜಾಗದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥವಳವಳ್ದು ಒಂದು ಮನೆ ಇತ್ತು ಅಲ್ಲೇನು ಅಂತಂದರೆ ಬೇರೆ ಯಾವುದೋ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು ಅಲ್ಲೆಲ್ಲ ಮನೆ ಕಟ್ಕೊಂಬಿಟ್ಟಿದ್ದಾರೆ ಫುಲ್ಲೀಗ ಪೂರ್ತಿ ಕಂಪ್ಲೀಟಾಗೆ ಇವರಿಬ್ಬರಲ್ಲಿ ನಡೆದು ಗಲಾಟೆಗಳು ನಡ್ಕೊಂಡಿದೆ ಒಬ್ರಿಗೊಬ್ಬರಿಗೆ ಗಣೇಶ ಮತ್ತು ಸೆಲ್ವಿ ಮಧ್ಯೆ ಅಂದರೆ ಸ ಸೆಲ್ವಿ ದುಡ್ಡು ಕೊಟ್ಟಿರ್ತಾಳೆ ಅವಳು ಹಲವಾರು ಸಾರಿ ಅವಳು ಹೋಗಿ ಬಡ್ಡಿ ಉಸೂಲ್ ಮಾಡಿಕೊಂಡು ಗಣೇಶ ಕೊಟ್ಟು ಕೊಟ್ಟು ಸಾಕ ಹೋಗ್ಬಿಟ್ಟಿದೆ ಅವನಿಗೂ ಸಾಕಾಯಿತು ಬಡ್ಡಿ ಕೊಟ್ಟು ಕಾಸಿಲ್ಲ ಅವನಿಗೆ ಕೊನೆಗೆ ಅವಳೇನು ಮಾಡಿದ್ದಾಳೆ ಮದುವೆ ಮಾಡ್ಕೊ ಇಂಥ ಅಂದ್ಬಿಟ್ಟು ಹೇಳಿ ನಮ್ಮ ಅಕ್ಕರ್ ಮಗಳು ಮದುವೆ ಇದ್ದಾಳೆ ಮದುವೆ ಮಾಡ್ಕೊಬಿಡು ನೀನು ಅವಳನ್ನ ಈ ದುಡ್ಡಿಗೆ ಅಂತ ಒತ್ತಾಯ ಮಾಡಿದ್ದಾಳೆ ಅವನಿಗೆ ಮದುವೆ ಮಾಡ್ಕೊ ಅಂತೇಳ ಅವನು ಎಲ್ಲರ ತನ ಹೇಳ್ಕೊಂಡು ಅವಳು ದುಡ್ಡು ಕೊಡಲಿಲ್ಲ ಅಂದರೆ ಅವ್ಳ ಮದುವೆ ಮಾಡ್ಕೋಬೇಕಂತ ಇದೆಂತ ಹಾಗೆ ಹೀಗೆ ಅಂತ ಅಲ್ಲೆಲ್ಲ ಹಂಗೇನೆ ಮಾಡ್ಕೊಬಿಡ್ತಾರೆ ಅದಕ್ಕೆ ಶಿವ ಪರಮಾತ್ಮ ಅಂತ ಮಾಡ್ಕೊಂಡು ಇನ್ನೂ ಮಾಡ್ಕೊಬಿಡ್ತಾರೆ ಆ ಕಡೆ ಹಂಗೆ ಅವ್ರಿಗೇನು ಲೆಕ್ಕ ಇಲ್ಲ ಎಲ್ಲ ಜಬ್ಬಿಲು ಆ ಕಡೆ ಆಮೇಲೆ ಏನಾಯ್ತು ಒತ್ತಾಯ ಪೂರ್ವ ಮಾಡಿದ್ದಾಳೆ ಎಲ್ಲ ಆಗಿದೆ ಅವನು ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ದಾನೆ ಆಮೇಲೆ ಅವನಲ್ಲಿ ಹೇಳ್ಕೊಂಡು ಯಾವ ಲೀಡ್ರ್ ಅವಳು ಏನಾದರೂ ಅವಳು ನಮ್ಮ ಹತ್ರನ ದುಡ್ಡು ದೊಡ್ಡ ಅಲ್ಲ ಅವ್ರ ಇವ್ರನ್ನೆಲ್ಲ ಕಳ್ಸಿ ಕೊಟ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇಟ್ಕೊಂಡೆಲ್ಲ ರೆಡಿ ಮಾಡ್ಕೊಬಿಟ್ಟವಳೆ ಅದಾದಮೇಲೆ ಏನಾಗೋಯ್ತು ಹಾಗೆ ಆಯಿತು ಕೊನೆಗೆ ಅವನು ಗಣೇಶ ಮಿಸ್ಸಿಂಗು ನಾಪತ್ತೆ ಆಗೋದ ಅವನು ಎಲ್ಲೋದ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅದು ಹಂಗೆ ಹೆಚ್ಚು ಕಡಿಮೆ ಅವರು ಟೂ ತೌಸಂಡ್ ಟೆನ್ನಲ್ಲಿ ನಾಪತ್ತೆ ಅವನು ಅವ್ರ ಮನೆಯವರು ಹುಡ್ಕಿದ್ರು ಅವ್ರ ಮನೆಯವ್ರ ಹತ್ರ ಹೋಗೆಲ್ಲ ಮನೆಯವರೆಲ್ಲ ಕೇಳಿದ್ರು ಅವನೆಲ್ಲೋ ತಿರುಣಾಮಲೆಯೋ ಆ ಕಡೆ ಕೇರಳ ಯಾವುದೋ ರಬ್ಬರ್ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಅವನು ಅವನು ಯಾರು ಅಂತ ಹೇಳೋದು ಇವರೇ ಒಬ್ಬರಿಸ್ಬಿಟ್ಟು ಯಾರವರು ಕೆಲಸ ಹೇಳ್ಬಿಟ್ಟವ್ರೆ ರಬ್ಬರ್ ಪ್ಲಾಂಟನ್ನಲ್ಲೋ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾನೇಜರ್ ಆಗಿಬಿಟ್ಟಿದ್ದಾನಂತೆ ಗಣೇಶ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೋಗ್ಬಿಟ್ಟು ಕೇರಳ ರಬ್ಬರ್ ಪ್ಲಾಂಟೇಷನ್ ಎಲ್ಲ ಹುಡುಕಿಕೊಂಡು ಪಾಪ ಕ ಗಾಡಿ ಗಿಡಿ ತೊಗೊಂಡು ಅಪ್ಪನೂ ಮತ್ತು ಮಗಳು ತಾಯಿನೂ ಮತ್ತು ಮಗಳು ಅವರಪ್ಪ ಇಲ್ಲ ಗಣೇಶನಪ್ಪ ಎಲ್ಲ ಹುಡ್ಕಾಡ್ಕೊಂಡು ಸುಮಾರು ಎಲ್ಲ ಆ ಕಡೆ ಗ ಇದು ಮಲೆ ಇದು ಎಂಥದ್ದು ನಮ್ಮ ದೇ ದೇವರು ಅಯ್ಯಪ್ಪ ಸ್ವಾಮಿ ಆ ಎಲ್ಲ ಹೋಗಿ ಎಲ್ಲ ಬಂದಿದ್ದಾರೆ ಇವರು ಸುಮಾರು ಸಾರಿ ಸುಮಾರು ಸುತ್ತಿಬಿಟ್ಟಿದ್ದಾರೆ ಅಷ್ಟು ಸುತ್ತವ್ರೆ ಎಲ್ಲ ಕಡೆ ಹೋಗವ್ರೆ ಎಲ್ಲಾದ್ರೂ ಕೇಸ್ ಮಾಡಿಲ್ಲ ಏನು ಏ ಅವ್ನು ಕುಡ್ಕ ಹೋಗಮ್ಮ ಬರ್ತಾನೆ ಎಲ್ಲೋ ಹೋಗ್ತಾನೋ ಅವ್ನು ಎಲ್ಲೋ ಇರ್ತಾನೆ ಯಾರದೋ ಮನೇಲಿ ಅಂತಾರೆ ಪುನಃ ಅಲ್ಲಿಗೆ ಹೋದಂತೆ ಊರಿಗೆ ಹೋದ ಅಂತ ಅಂದ್ಬಿಟ್ಟು ಅಂತ ತ್ರಿಣಾಮಲೆಗೆ ಅಂತ ಅಲ್ಲೋದ್ರೆ ನಿಮ್ಮ ಏ ಬೆಂಗ್ಳೂರ್ನಲ್ಲಿ ಹಿಂಗೆ ಹಲ್ವಾರು ಕಡೆ ಆಗಿಲ್ಲ ಈಗ ನೋಡಿ ಸರ್ ಈ ಆದಮೇಲೆ ನನಗೆ ಈಗ ಈ ಕೇಸ್ಗಳಲ್ಲಿ ಎಷ್ಟು ಜನ ಸರ್ ಮೊನ್ನೆ ಒಂದು ಒಂದು ನಮ್ಮೂರು ಪಕ್ಕ ಕಡೆ ಸಾತ್ನೂರು ಪಕ್ಕ ಅವ್ನು ಕೆಮ್ಮಾಳೆಲ್ಲ ಅಂತ ಒಬ್ಬ ಕಂಡಕ್ಟ್ರು ಅವನು ಪಾಪ ಅವನು ಅವನ ಮಗ ಎಮ್ ಎಮ್ ಬಿ ಎ ಓದಿದ್ದಾನೆ ಈ ಟೂ ತೌಸಂಡ್ ಫಿಫ್ಟೀನಿಂದ ಪ್ರಾರಂಭ ಮಾಡಿದ್ದಾನ ಅವನು ಕೇಸ್ ಕೊಡೋದಕ್ಕೆ ಟೂ ತೌಸಂಡ್ ಫಿಫ್ಟೀನಿಂದ ಎಲ್ಲೋದ ಸರ್ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೋದಾ ಬೆಂಗ್ಳೂರಿಗೆ ಎಲ್ಲಿ ಸರ್ ಅವನು ಇದರಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿ ಕೆಲಸ ಬಿಟ್ಟಿದ್ದ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಅವನು ಎಂಬಿ ಬಿ ಇದರಲ್ಲಿ ಒಂದು ಫ ಇದ್ರೊಳಗಡೆ ಕೆಲಸ ಮಾಡ್ತಾಯಿದ್ದ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗು ಅಲ್ಲೋಗಿ ಆ ಪೊಲೀಸ್ ಸ್ಟೇಷನ್ ಅವ್ರು ಕಳಿಸಿದ್ರೆ ಹೇ ಕಣ್ಣು ಸಾತ್ನೂರಲ್ಲಿ ಹೋದರೆ ಸಾತ್ನೂರಿಂದ ಕಳಿಸೋಗ್ರೆ ಸ್ಟಿಲ್ ನಮ್ಮ ಒಂದೆರಡು ದಿವಸ ಊರಿಗೆ ಹೋದಾಗ ಬರ್ತಾನ ಅವನು ಸರ್ ನಾನು ಎಫ್ ಆರ್ ಎ ಮಾಡ್ತಾಯಿಲ್ಲ ಸರ್ ನನ್ನ ತಮ್ಮಂಗೆ ಇದೆಲ್ಲ ಮಾಡೋಕ್ಕೆ ಡಾಕ್ಯುಮೆಂಟ್ ತಗೊಬ ಅಂತ ಹೇಳ್ತಾರೆ ನಿಮ್ಮ ದೊಡ್ಡ ಮಗ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಅವ್ನು ಸತ್ತಿದೋನೋ ಬದುಕಿದ್ದಾನೋ ಅಂತ ಗೊತ್ತಿಲ್ಲ ಎಫ್ ಆರ್ ಸರ್ ಹಿಂಗೆ ತುಂಬ ಜನ ಎಫ್ ಆರ್ ಮಾಡೋಕ್ಕೆ ಒದ್ದಾಡ್ತಾರೆ ಎಫ್ ಆರ್ ಎ ಮಾಡ್ತಾ ಇಲ್ಲಕ್ಕೆ ಇದು ಇದೇ ಥರನೇ ಇವಳು ಬಂದವಳೆ ಇಲ್ಲಿ ಬಂದು ತಿಲಕ್ ನಗರಕ್ಕೆ ಬರ್ತಾಳೆ ಅವ್ನು ಅಲ್ಲಿ ಬರ್ತಾನೆ ಅವ್ನು ಯಾರು ಏ ಅವ್ನು ಇದ್ದಾನೆ ಸರ್ ನಾನು ಅಲ್ಲಿ ನೋಡಿದೆ ಇವನು ಇಲ್ಲಿ ನೋಡಿದೆ ಇವರೇ ಉಳಾಗ್ಬಿಟ್ಬಿಡೋದು ಸರ್ ಅವ್ನು ಇದ್ದಾನೆ ಸರ್ ಇವು ಇವರೇ ಒಂದು ಲಾಬಿ ಮಾಡಿಬಿಡೋದು ಕೊನೆಗೆ ಇಲ್ಲೂ ಕೇಸ್ ಕೇಸಿಲ್ಲ ತಿರುಣಾಯಮಲ್ಲ ಎಲ್ಲೂ ಇಲ್ಲ ಇವರು ಪಾಪ ಎಷ್ಟೋ ಹೋಗ್ತಾರೆ ಅವರು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರ ತೆಗೆ ಆದಮೇಲೆ ಆಯಿತು ಟೂ ತೌಸಂಡ್ ಲೆವೆನ್ ಬಂತದು ಬಂದಾದಮೇಲೆ ಏನಿದು ಕತೆ ಟೂ ತೌಸಂಡ್ ನೈನಲ್ಲಿ ಆಗಿತ್ತು ಇದು ನನ್ನದು ಪಾಯಲ್ ಸುರೇಖಾ ಕೇಸ್ ಸಮಯದಲ್ಲಿ ಇದು ಟೆನ್ನಲ್ಲಿ ಹಾಂ ಟೆನ್ನಲ್ಲಿ ನೈನಲ್ಲಿ ಆಗೋಗ್ಬಿಟ್ಟಿದೆ ಅದು ಕಥೆಯೆಲ್ಲ ಆಮೇಲೆ ಆಯಿತು ಇವ್ರಿಗೆಲ್ಲ ಕ್ವಶನ್ ಮಾಡ್ತಾ 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 ನಾನು ಈಗ ಏನಾಗಿದೆ ಅಂತೇಳಿ ಹೇಗಾಗಿದೆ ಅಂತೇಳಿ ಈ ಪಿಕ್ ಪ್ಯಾಕೆಟ್ರಿಗೆ ಹಂಗೆಲ್ಲ ಕರ್ಕೊಂಡು ಬಂದೆ ನಾನು ಇವ್ರನ್ನೆಲ್ಲ ನಾನು ಬಂದಿದ್ದೆ ಬೇರೆ ಕೆಲಸಕ್ಕೆ ಅವ್ರನ್ನೆಲ್ಲನೂ ವೈಲ್ ಐ ಆಮ್ ಇಂಟ್ರೋಗೇಟಿಂಗ್ ದಿ ಪೀಪಲ್ ಐ ಆಮ್ ಗೆಟಿಂಗ್ ಮೋರ್ ಭಾಳ ಇನ್ಫಾರ್ಮೇಷನ್ಗಳು ಬಂದವು ನನಗೆಲ್ಲ ಏನೇನು ಮಾಡ್ದೋ ಏನೇನು ಕತೆ ಅಂತ ನಾನು ಬೇರೆ ಕ್ವಶನ್ ಹಾಕೋಕ್ಕೆ ಹೋದಾಗ ಏನು ನಿಮ್ಗೆ ಹೇಳಿದ್ನಲ್ಲ ಇದುವರೆಗೂ ಈ ಕ್ವಶನ್ಗಳನ್ನ ಹಾಕೋಕ್ಕೆ ಒಂದೊಂದೇ ಪ್ರಾರಂಭ ಮಾಡ್ತಾ 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 ದೇ ಸ್ಟಾರ್ಟ್ ಟು ರಿವೀ ರಿಲೀವ್ ನನಗೇನು ನನಗೆ ಬರೀ ಪಿಕ್ ಪ್ಯಾಕೆಟ್ನ ಸ್ಟಾರ್ಟ್ ಅಲ್ಲ ಬೇರೆ ಏನು ಪ್ರಕರಣಗಳನ್ನ ಅವ್ರ ಹತ್ರ ಬಾಯಿ ಬಿಡಿಸ್ಬೋದು ರಾಬರಿ ಬಿಡಿಸ್ಬೋದಾ ಇನ್ನೆಲ್ಲರೂ ಡಕಾಯತಿ ಬಿಡಿಸ್ಬೋದಾ ಇನ್ನೇನಾದರೂ ಮರ್ಡರ್ಗಳೇ ಮಾಡಿದ್ದಾರೆ ಅವರು ಅನ್ನುವಂಥದ್ದು ನನ್ನ ತಲೆಯಲ್ಲಿರುತ್ತೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಟಾರ್ಗೆಟ್ ಓನ್ಲಿ ಎ ಪಿಕ್ ಪ್ಯಾಕೆಟಿಂಗ್ ಕೇಸ್ ದಟ್ ಈಸ್ ಅ ಲೀಸ್ಟ್ ಥಿಂಗ್ ನನಗೆ ಗೊತ್ತಿದೆ ಅದು ಅವ್ರು ಮಾಡೋರು ಏನು ಅಂತ ವಾಟ್ ವಾಟ್ ಅಬೌಟ್ ಅದರ್ ಕೇಸಸ್ ಅದು ಬೇಕಲ್ಲ ನನಗೆ ಇವರು ಹಂಗೆ ಕಳ್ಸಿ ಕೊಟ್ಬಿಟ್ರೆ ಪಿಕ್ ಪಾಕೆಟ್ ಹೇಳ್ಬಿಟ್ಟು ಓಟೋ ಬಿಡ್ತಾರೆ ಮಾಡಿರುವಂಥ ಮರ್ಡರ್ಗಳು ಹಂಗೆ ಓಟೋ ಉಳ್ಕೊಬಿಡ್ತಾವ್ ಇವರು ಇವ್ರು ಎನಿ ಎಕ್ಸ್ಟೆಂಟ್ ಯಾವುದೇ ಕೇಸ್ ಮಾಡ್ತಾರೆ ಏನು ಅಂತದ್ದು ಗೊತ್ತಾದಾಗ ನಾವು ಆ ಥರ ಇಂಟ್ರೋಗೇಶನ್ ಮಾಡಿದಾಗ ಮಾತ್ರ ಕೇಸ್ಗಳು ಪತ್ತೆ ಆಗೋಕ್ಕೆ ಸಾಧ್ಯ ಆಗೋದು ಅವಾಗ ಏನಾಗೋಯಿತು ಇವನು ಹೇಳ್ಕೊಂಡು ಒಂದೊಂದೇ ಪ್ರಾರಂಭ ಮಾಡಿಕೊಂಡ್ರು ನಮಗೆ ಆ ಗಣ ಆಯಿತು ಅವ್ರವ್ರಿಗೇನೋ ಗಲಾಟೆ ಆಗ್ತಾಯಿತ್ತಂತೆ ಸರ್ ಈ ಥರ ಆಯಿತು ಆಮೇಲೆ ಅವ್ರ ಏನು ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅವನು ಹೇಳ್ಬಿಟ್ಟಿದ್ದಾನೆ ಇದೆಲ್ಲ ಪೂರ್ಣ ಪ್ರಮಾಣದೆಲ್ಲ ಗೊತ್ತಾಗ್ಬಿಟ್ಟಿದೆ ಏನುಬಿಟ್ಟು ಅಂತ ಅಂಥೇಳಿ ಆಮೇಲೆ ಇವನು ಹೌದು ಸರ್ ಅವತ್ತೊಂದು ದಿವಸ ನಮಗೆ ಸೆಲ್ವಿ ಕರೆದಲು ಸರ್ ಏಯ್ ಬನ್ನಿ ಎಲ್ಲಿ ಎಲ್ಲಿದ್ದೀರಿ ಅಂತ ಅಂದ್ಬಿಟ್ಟು ಅಂತ ನಾನು ಕುಮಾರನು ಮತ್ತು ಇವನು ಇಬ್ಬರು ಹೋದ್ವಿ ಸರ್ ಮೂರು ಜನ ಅಲ್ಲಿ ಈ ಸ್ಲಮ್ ಹತ್ರ ಬಾಯ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಕರೆದ್ರು ಕದಾದ ಮೇಲೆ ತೊಗೊ ಕಾಸು ಕೊಟ್ಟು ಒಂದೊಂದು ಎರಡೆರಡು ಕೋಲ್ಟ್ರ್ ಹಾಕೊಂಡ್ವಿ ಅಮ್ಮ ಕಾಸು ಅಂತ ಅಂತೇಳ್ಬಿಟ್ಟು ಕುಡ್ಕೊಂಡು ಕೂತ್ಕೊಂಡಿದ್ವಿ ಕೂತ್ಕೊಂಡ ತಕ್ಷಣವೇ ಮನೆ ಅಲ್ಲೇ ಆ ಸ್ಲಮ್ಮಲ್ಲೇ ಒಳಗಡೆ ಸ್ ಜಾಗದಲ್ಲಿ ಕದಾದ ಅವನ್ನ ಫೋನ್ ಮಾಡಿಬಿಟ್ಟ ಗಣೇಶನ ಕರೆಸ್ಕೊಳ್ಳಿ ಅಂತ ಹೇಳಿದ್ರು ಸರ್ ನಾವು ಫೋನ್ ಹೊಡೆದ್ವಿ ಅವ್ನಿಗೆ ಗಣೇಶ ಬಂದ ಬಂತಾಯ್ ಎಣ್ಣೆ ಹೊಡೆಣ್ಣ ಬಾರ ಒಂಬಟೆಗೆ ಅಂತೇಳಿ ಅವ್ನಿಗೂ ಒಂದೆರಡು ಚೆನ್ನಾಗಿ ಕ್ವಾಟ್ರಲ್ಲ ಕುಡಿಸ್ತ ಸರ್ ಕುಡ್ಕೊಂಡು ಹಂಗೆಯೇ ವಾರ ನಾವೆಲ್ಲ ಮಾಡ್ತೀವಿ ಏನು ಚಿಂತೆ ಮಾಡ್ಕೊಳ್ಳೋಕೆ ಹೋಗ್ಬೇಡ ನೀನು ಯಾಕೆ ಹೇಳ್ತೆ ಅವ್ನು ಯಾಕೆ ಎದುರ್ಕೋತೆ ಅಮ್ಮಗೆ ಬಾ ನೀನು ಅಂತ ಹೇಳ್ಬಿಟ್ಟು ನಾವು ಕಾಂಪ್ರಮೈಸ್ ನೀವೇನು ಆ ಅಮ್ಮಗೆ ಎದ್ಕೊಬೇಡ ಬಾ ಅಂತೇಳಿ ಮನೆಗೆ ಕರ್ಕೊಂಡು ಹೋದ ಸರ್ ಅಲ್ಲಿಗೆ ಒಳಗಡೆ ಕರ್ಕೊಂಡೋದ್ ತಕ್ಷಣ ಹೇಳಿದ್ಲು ಹಾಕ್ಬಿಟ್ಟು ಎಳೆದ್ಬಿಟ್ಟು ಇದು ಮಾಡಿಬಿಡಿ ಅಂತೇಳಿ ಅಂತ ಕೊನೆಗೆ ಏನು ಮಾಡ್ಬಿಟ್ರು ಹೇಳಿದ್ರು ಅಲ್ಲೇ ಕೂತ್ಕೊಂಡೋದ ಅಲ್ಲೇ ಮನೆ ಒಳಗಡೆ ಕೂತ್ಕೊಂಡು ಸೇರಿಸೋದಕ್ಕೆ ಜೀರಿ ಸಾಯಿಸ್ಬಿಟ್ರು ಅವ್ನ ಅಲ್ಲೇ ಅವ್ನ ಸೆಲ್ವಿ ಮತ್ತು ಗಂಡ ಒಬ್ಬ ರಾಮಯ್ಯ ಅಂತಿದ್ದ ಅವನೇನು ಗಂಡ ಅವನು ಇವು ಎಲ್ಲ ರಾತ್ರಿ ಎಲ್ಲ ನೀಟಾಗಿ ಅಡಿ ನೀ ಮಲಕ್ ಕೋಣ ಎಲ್ಲ ಗುಂಡಿ ಹೊಡೆದ್ರು ರಡಿನ ಮನೆ ಒಳಗಡೆನೇ ಗುಂಡಿ ಹೊಡೆದ್ರು ನೀಟಾಗೆಲ್ಲ ಒಳಗಡೆ ಹಾಕಿದ್ರು ಅವನ್ನ ಊತ ಹಾಕಿದ್ರು ಸಿಮೆಂಟ್ ಹಾಕಿದ್ರು ಡೈಲಿ ಪಾಚ್ಕೊಳಕ್ಕೆ ಶುರು ಮಾಡಿದ್ರ ಮೇಲೆ ಒಂದು ವರ್ಷ ಹೊಲಿಗೆ ಕೊಡರು ಹಾಂ ಒಳಗೆ ಹಾಕ್ಬಿಟ್ರು ಮಲಿಕೊಬಿಟ್ರು ಇವ್ರು ಆಟೋದ್ರು ಕುಡ್ಕೊಬಿಡಿದ್ರೆ ಹೋದ್ರು ಅವ್ರು ಯಾರ್ಯಾರ ಹೇಳಿರಿ ನಾನು ಮಕ್ಕಳ ತೊಂದರೆ ಆಗ್ಬಿಡ್ತದೆ ನಿಮಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಈ ಕಥೆ ಎಲ್ಲ ಹೇಳಿದ್ರು ಆಮೇಲೆ ಬಂದ್ವಿ ಅವರೇ ಈ ಇಲ್ಲಿ ಮ ಇವರೇ ಇವ್ರು ಮೇಯ್ನ್ ಏನು ಮರ್ಡ್ರ್ ಮಾಡೋದಕ್ಕೆ ಮಾಡಿದ್ರಲ್ಲ ಮರ್ಡ್ರ್ ಅವರೇ ಇವರು ಪಾರ್ಟಿಗಳು ಇವನು ಇಲ್ಲಿ ಕಾಂಟ್ರಿಡಿಕ್ಟ್ ಮಾಡಿದ ತಕ್ಷಣ ಹೇಳ್ಬಿಟ್ರು ಅವರು ವಿಚಾರನ ಆಮೇಲೆ ಆಯಿತು ಈಗೀಗಂತ ಆಯಿತು ಸೆಲ್ವಿ ಕರ್ಕೊಂಡು ಬಂದ್ವಿ ಸೆಲ್ವಿ ಎಲ್ಲ ಅವಳದು ಪುನಃ ರಾಮಯ್ಯ ಎಲ್ಲ ತಮಿಳ್ನಾಡಿಗೆ ಹೋಗಿದ್ದ ಅವ್ನು ಕರ್ಸ್ಕೊಂಡ್ವಿ ಎಲ್ಲ ಆಯಿತು ಈಗ ನಮಗೆ ಅವತ್ತು ಹೇಳಿದ್ರು ಒಳಗು ಈ ನನ್ನ ಮಕ್ಕಳು ಕುಡುಕ್ ನನ್ನ ಮಕ್ಳು ಹೇಳಿರೋದು ಸತ್ಯ ಹೆಂಗೆ ಯಾಕೆಂದ್ರೆ ಏನು ಹೇಳ್ಬಿಟ್ಟು ಆಮೇಲೆ ನಾವು ಈ ಮೊದಲೇ ಎಲ್ರಿಗೂ ಹೇಳ್ಬಿಟ್ಟು ಮಲ್ರ ಹೋಗ್ಬಿಟ್ಟಿದೆ ಊತಾಕ್ತೀವಿ ಅಂತ ಒಳಗಡೆಗೆ ಹೋದಾಗ ನಾಯಿ ಮರಿಸಿಬಿಟ್ರೆ ಗತಿ ಹೇಗೆ ಭಾಳ ಕಷ್ಟ ಇಂಥ ಕೇಸ್ಗಳಲ್ಲಿ ಕನ್ಫರ್ಮೇಷನ್ ಈಸ್ ಭಾಳ ನಮ್ಮ ಜೀವ ಬಾಡಿ ನಮಗೂ ಒಂಥರ ಅವಮಾನ ಆದಂಗೆ ಆಗ್ಬಿಡ್ತಿದೆ ಜನ ಸೇರ್ಕೊಬಿಡ್ತಾರೆ ಸಿಕ್ಕಾಬಿಟ್ಟೆ ಏನೋ ಕರ್ಕೊಬಂದವ್ರೆ ಗುಂಡಿ ಹೊಡಿತಾವ್ರೆ ಏನೋ ಊತ ಅಂತ ಒಳಗೊಳ ನಾಯಿ ಸಿಕ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹಿಂಗೆ ಹಲವಾರು ಕಡೆ ಆಗೋಗ್ಬಿಟ್ಟಿದೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ತುಂಬ ಜನ ಆಫೀಸರ್ಗಳನ್ನ ಏನೋ ಮಾಡಕ್ಕೆ ಹೋಗಿ ಏನೋ ಊತಾಕ್ಬಿಟ್ಟು ಅಲ್ಲೋಗಿ ನಾವೆಲ್ಲ ಮರ್ಡ್ರ್ ಆಗಿದೆ ಅಂತ ಮಾಡಬೇಕು ಮರ್ಡ್ರ್ ಆಗಿದೆ ಅಂತ ಎಫ್ ಐ ಆರ್ ಮಾಡ್ಕೋಬೇಕು ತಹಶೀಲ್ದಾರ್ಗೆ ರಿಕ್ವೆಸ್ಟ್ ಕೊಡಬೇಕು ಅಲ್ಲಿ ಅವರು ಲೋಕಲ್ಲು ತಹಶೀಲ್ದಾರ್ ಎ ಸಿ ಎಕ್ಸಿಬಿಷನ್ಗೆ ಅವನು ಎ ಸಿ ಯಾರು ಬರಬೇಕು ಇಲ್ಲಿ ಎಕ್ಸಿಮಿಷನ್ಗೆಲ್ಲ ಆರ್ಡರ್ಸ್ ಎಲ್ಲ ಮಾಡಬೇಕು ಅವರು ಇಲ್ಲಿ ಬರಬೇಕು ಅವ್ರು ಲೀಡ್ ಮಾಡಬೇಕು ಅಕ್ಯೂಸ್ಡು ಇದೇ ಜಾಗ ಅಂತ ತೋರಿಸ್ಬೇಕು ಇಲ್ಲೇ ಊತಾಕಿರೋದು ಅಂತ ಅಂದ್ಬಿಟ್ಟು ಅಂತ ಅವರು ಹೌದಾ ಇಲ್ಲೂ ತಾಕಿದ್ಯಾ ಅದಕ್ಕೆ ಮೊದಲೇ ನಾವು ಏನೂ ತೆಗ್ದಿರಲ್ಲ ಗುಂಡಿ ಹೊಡೆದಿರಲ್ಲ ಏನೂ ಹೊಡೆದಿರಲ್ಲ ನಾವು ಅದಕ್ಕೆ ಅಷ್ಟು ನಾವು ಕನ್ಫರ್ಮ್ ಮಾಡ್ಕೊಂಡಿರ್ಬೇಕು ಒಳಗಡೆ ಬಾಡಿ ಇದ್ದೇ ಇದೆ ಅಂತ ನಾವು ಇನ್ನೆಷ್ಟು ಜೀವ ಅಪಕ್ಕ ಪಕ್ಕ ಪಕ್ಕ ಅಂತದ ಹೇಳಿ ಮತ್ತೆ ಅವಮಾನ ಆಗಲ್ವಾ ಜನ ಹಿಂಗೆ ಬಂದು ನಿಂತುಬಿಡ್ತಾರೆ ಎಲ್ಲಾದರೂ ಅವನು ಗುಂಡಿ ಹೊಡೆದು ಪ ಒಳಗಡೆ ಊತಾಕವ್ರು ಇದ್ದರೆ ಜಾತ್ರೆ ಬಂದಂಗೆ ಮುಂದೆ ಮುಡ್ತದೆ ಜನ ಫುಲ್ಲು ಅಷ್ಟೊಂದು ಜನ ಕವರ್ ಆಗಿಬಿಡ್ತಾರೆ ಏನಾದ್ರೂ ಮನುಷ್ಯ ಸಿಗ್ತದೆ ನಾಯಿ ಸಿಕ್ಬಿಟ್ಟದೆ ಅಂತಂದರೆ ನಮ್ಗೇನು ಅನ್ಕೋತಾರೆ ಜನ ಎಲ್ಲ ನಮ್ಮನ್ನ ಅವಮಾನೂ ಮಾಡ್ತಾರೆ ಒಂದು ಆಮೇಲೆ ಏನು ಇಷ್ಟ ಬಂದಂಗೆ ಪೊಲೀಸ್ ಮಾಡ್ತಾರೆ ಅಂತಾರೆ ಈ ಇದರಲ್ಲಿ ಭಾಳ ಇಕ್ಕಟ್ಟು ಅಂದರೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ ಭಾಳ ಹುಷಾರಾಗಿ ಮಾಡಿಕೊಂಡು ಆಮೇಲೆ ಕೊನೆಗೆ ರಾಮಯ್ಯನ ಕೈಲೇ ಗುಂಡಿ ಓಡಿಸ್ತೋ ತಹ್ ಎಲ್ಲ ಬಂದ ತಹಶೀಲ್ದಾರ್ ಎಲ್ಲ ಕರೆಸ್ವಿ ಎ ಸಿ ಬಂದರು ಎಲ್ಲ ಪೂರ್ಣ ಪ್ರಮಾಣದಲ್ಲೆಲ್ಲ ಗುಂಡಿ ಎಫ್ ಎಸ್ ಎಲ್ ಟೀಮ್ ಕರ್ಸ್ಕೊಂಡ್ವಿ ಅದು ನಮ್ಮ ಅಲ್ಲ ಅದು ಜೆ ಪಿ ನಗರ ಅಲ್ಲ ಬಂದು ಬಂದ ತಕ್ಷಣನೇ ಅವಳಿಗೆ ಅಲ್ಲಿ ಆ ಕಡೆ ಹಿಂದಗಡೆ ಸೆಲ್ ಕೂತ್ಕೊಂಡಿದ್ವಿ ಅವ್ರು ಹಿಂದ್ಗಡೆ ಕೂತ್ಕೊಂಡು ಸ್ಕ್ರೀನಿಂದ ಕೂರಿಸಿದ್ದೆ ಕೂತ್ಕೊಂಡಿದ್ದೆ ಏನಮ್ಮ ಸಮಾಚಾರ ಎಷ್ಟು ಚಿನ್ ಮಲಿಕೋತಾ ಇದೆಯಾ ನೀನು ಚೆನ್ನಾಗಿ ನಿದ್ರೆ ಬರ್ತಾ ಇದೆಯಲ್ಲ ಒಳಗಡೆ ಗಣೇಶ ಅನಾರ ಮಾತಾಡ್ತಾನೆ ಚೆನ್ನಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಎ ಸಿ ಒಳಗೆ ಮಲಗಿದ್ದೀನಿ ಅಂತ ಹೇಳ್ತಾನ ತಕ್ಷಣನೇ ಅವಳಿಗೆ ಬೆವರು ಕಿತ್ಕೊಂಬಿಡ್ತು ಒಂದೇ ಸರಿ ಇಷ್ಟೇ ಕೇಳಿದ್ದು ನಾನು ಅವಳಿಗೆ ಏನು ಸೆಲ್ವಿ ಸಮಾಚಾರ ಹೆಂಗಿದೆಯಾ ಏನು ಕತೆ ಡೈಲಿ ಮಲಿಗೆ ಗೊತ್ತಿ ಡೈಲಿ ಮಾತಾಡ್ತೀಯಾ ನೀನು ಅವನಿಗೆ ಗಣೇಶನಿಗೆ ಹಾಂ ಏನು ಒಳಗೆ ಚೆನ್ನಾಗಿದ್ದೀನಿ ಕ್ಷೇಮ ಎಲ್ಲ ಹಾಂ ತಣ್ಣಗಿದ್ದೀನಿ ಒಳಗೆ ತಣ್ಣಗದೆ ಅಂತ ಹೇಳ್ಬೋದಲ್ವ ರಾತ್ರಿ ಹೊತ್ತು ಅಂದ ತಕ್ಷಣವೇ ಗೊತ್ತಾಗ್ಬಿಡ್ತಾ ಅವ್ಳಿಗೆ ಓಹ್ ಇವನು ಮನುಷ್ಯ ಆಮೇಲೆ ನನ್ನ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಿರ್ತಾರಲ್ಲ ಅವರು ಇವನು ಬುಡಕ್ ಕೈ ಹಾಕ್ಬಿಟ್ಟಿರ್ತಾನೆ ಇವನು ಅಂದ್ಬಿಟ್ಟು ಅಂತ ಅವ್ರಿಗೂ ಗೊತ್ತಿರ್ತದೆ ಫಸ್ಟು ಅಲ್ಲಿ ಇರ್ತಕ್ಕಂಥ ಕ್ರಿಮಿನಲ್ಗಳಿಗೆ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥವ್ರಿಗೆ ನಮ್ಮ ಅವರು ಜ್ಯೂರಿ ಶಿಕ್ಷನ್ ಪೊಲೀಸ್ ಆಫೀಸರ್ಸ್ದು ಇವ್ನ ತಾಕತ್ತು ಇವ್ನ ದಮ್ಮು ಈ ಸ್ಪೀಡಲ್ಲಿ ಓಡ್ತಾ ಓಡ್ತಾಯಿದೆ ಇವ್ನ ನರದಲ್ಲಿ ಅಂತ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಆ ಇನ್ಸ್ಪೆಕ್ಟ್ರದ್ದು ಒಂದು ವಾರದಲ್ಲಿ ಗೊತ್ತಾಗ್ಬಿಡ್ತದೆ ಏ ಯಾರೋ ಬಂದಿರೊಂದು ಸೆಟಪ್ ಕಿರಿಯಕ್ಕೆ ಕಣ ಏ ಏನಿಲ್ಲ ಕಣ ಎಲ್ಲ ನಮ್ಮವ್ರು ಹೇಳಿದೆ ಪೊಲೀಸು ಏನು ಇಲ್ಲ ಇನ್ಫಾರ್ಮೇಷನ್ ಕೊಡುಕಿರ್ತಾರೆ ಆಗ ಅವ್ನು ಇನ್ನೊಬ್ಬ ಅಲ್ಲಿದ್ದವ್ರು ಪೊಲೀಸವ್ರು ಯಾರು ಹೇ ಅವನು ಅವನು ಈಡಾಗ ಅವನ ಸರಿಯಾಗಿ ಕಸಿ ಹೊಡಿ ಬಂದ್ಬಿಟ್ಟು ಅವನಪ್ಪ ಅಂದರೆ ಹಂಗೆ ಪಾಸ್ ಪಾಸಾಗ್ತದದು ಇನ್ಫಾರ್ಮೇಷನು ಪೊಲೀಸ್ ಸ್ಟೇಷನಿಂದ ಅಂದರೆ ಇಷ್ಟೇ ಪಾಸಿಟಿವ್ ಒಂದು ನೆಗೆಟಿವ್ ಆಗೋದು ಪೊಲೀಸ್ ಸ್ಟೇಷನಿಂದ ಒಂದು 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 ಫೈವ್ ಡೇಸ್ಗೆ ಎಲ್ಲ ಉಟ್ ಹೋಗ್ಬಿಡ್ತದೆ ಏರಿಯಾಗೆ ಅವಾಗೆಲ್ಲ ಅಲರ್ಟ್ ಆಗ್ಬಿಡ್ತಾರೆ ಓಹೋ ಯಾನೋ ಸರಿಯಾಗಿರೋನು ಬಂದಾನಪ್ಪ ಕಸಿ ಮಾಡಿಬಿಡ್ತಾನೆ ನಮ್ಮನ್ನು ಅಂತ ಇಲ್ಲ ಅಂದರೆ ನಡೀತದೆ ಅಂದರೆ ಆ ಮ್ಯಾಚ್ ಎಲ್ಲ ನಡೆಸ್ಕೊಗೊಂಡು ಆರಾಮಾಗಿ ಹೋಗ್ತಾಯಿರ್ತಾರೆ ಹ್ಞೂ ಅದೇ ಪ್ರಕಾರ ಕಲರ್ಗೆಲ್ಲ ರಚ್ಕೊಂಡು ನಡೀತಾ ಇರ್ತದೆ ಅವ್ರ ದಂಧಗಳು ಅಷ್ಟೇ ಮಾತಾಡಿದ್ದ ಅವಳಿಗೆ ಹಂಗಂದ ತಕ್ಷಣವೇ ಸುಸ್ತು ಅದು ನಾನು ಬೇರೆ ಅವ್ಳಿಗೆ ಹೇಳೋ ಸ್ಟೈಲಲ್ಲಿ ಒಂದೇ ಮಾತು ಹೇಳ್ಬಿಟ್ರೆ ಸಾಕು ಅವ್ರು ಸುಸ್ತಾಗಿ ಆಮೇಲೆ ಆಯ್ತ ತಕ್ಷಣವೇ ಏನೋ ಸಮಾಚಾರ ಏನಾಯ್ತೋ ರವೀಂದ್ರ ಏನಾಯ್ತೋ ಕುಮಾರ ಒಳಗಡೆ ಆಯ್ತು ಎಲ್ಲ ಎಲ್ಲ ಹೌದು ಹಂಗೆ ಆಗ್ಬಿಡ್ತು ಸ್ವಾಮಿ ಅವಳ ಆಯ್ತು ಅಂತಕ್ಷಣ ಇವಳು ಸುಸ್ತಾಗಿ ಬಿಡ್ತಾಳೆ ಓ ನನ್ನ ಮಕ್ಕಳು ಬಂದವ್ರೆ ಎಲ್ಲ ಹೇಳ್ಬಿಟ್ಟವ್ರೆ ಅಂತ ಅವ್ಳು ಹೇಳ್ಬಿಡ್ತಾಳೆ ಎಲ್ಲ ಪೂರ್ತಿ ಆಮೇಲೆಲ್ಲ ಹೇಳಿದ್ವಿ ಈಗ ಆಯ್ತು ಹಾಂ ಹಿಂಗೆ ಆಯಿತು ಸರ್ ಹೌದು ಈಗ ಹೆಂಗೆ ಭಾಳ ಇದು ಮಾಡ್ತಾಯಿದ್ದ ಆಮೇಲೆ ನಂಗೆ ಬಡ್ಡಿ ಕೊಡದೆ ಹೋದ ಆಮೇಲೆ ನನ್ನ ಬಗ್ಗೆ ಎಲ್ಲ ಭಾಳ ಕೆಟ್ಟ ಕೆಟ್ಟದಾಗೆಲ್ಲ ಹೋಗಿ ಇವಳು ಹಾಗೆ ಹೀಗೆ ಅಂತೇಳಿ ಆ ಲೀಡ್ರಿಂದ ಹೋಗ್ತಾಳೆ ಈ ಲೀಡ್ರಿಂದ ಹೋಯ್ತಾಳೆ ಹಂಗೆ ಹೀಗೆ ಅಂತೇಳಿಬಿಟ್ಟು ತನು ಹೋಗಿ ಹೇಳ್ಬಿಟ್ಟಿದ್ದ ಸರ್ ನಮಗೆಲ್ಲ ಅವಮಾನ ಆಗ್ತಿತ್ತು ಆಮೇಲೆಲ್ಲ ನನಗೆ ಈ ಥರ ತಿರುಗಿಸ್ಕೊಂಡು ಹೇಳುದವಳು ಆಮೇಲೆ ಸರಿ ಆಯ್ತು ಏ ಅದಕ್ಕೆ ನಾನು ಅವ್ನಿಗೆ ಏನೋ ನಾನು ತಾನೇ ಅವ್ನ ಕಾಯ್ದು ಅಂತ ಹೇಳಿ ಅವರು ಮೂರು ಇಬ್ಬರಿಗೂ ಹೇಳಿದೆ ಸರ್ ಬಂದ್ರೆ ಅವರು ಕರ್ಸ್ಕೊಳ್ಳಿ ಹೇಳಿ ಅವರು ಎಣ್ಣೆ ಗಿಣ್ಣೆ ಎಲ್ಲ ಕುಡ್ಕೊಂಡು ಮನೆಗೆ ಕರ್ಕೊಂಬನ್ನಿ ಹೇಳಿದೆ ಒಟ್ಟು ಅಲ್ಲೇ ಒಡೆದ್ಬಿಟ್ಟು ಅಲ್ಲೇ ಹಾಕಿ ಜೀರಿ ಹಗ್ಗೂ ಒಳಗೆ ಹಾಕ್ಬಿಟ್ಟಿದ್ದು ಸರ್ ಗುಂಡಿ ಒಳಗೆ ಹಾಕಿ ಜೀರ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಮೇಲೆ ನಮ್ಮ ಯಜಮಾನರು ಸಿಮೆಂಟ್ ತಂದು ಫುಲ್ಲು ರಾತ್ರಿಲೆಲ್ಲ ಸಿಮೆಂಟ್ ಹಾಕ್ಬಿಟ್ರು ಸರ್ ಫುಲ್ಲು ಅಂತ ಅಂತ ಅಂದು ಹಾಂ ಆಯಿತು ಅಂಥೇಳಿ ಪಕ್ಕ ತಾನೇ ಅದು ಹೌದು ಸರ್ ದೇವರಾಣೆ ಆ ಹಾಗೊಳಗೆ ಮಲ್ಗವ್ರೆ ಸರ್ ಸಾಹೇಬರು ಒಳಗೆ ಗಣೇಶ್ ಸಾಹೇಬರು ಇಲ್ಲು ಆಯಿತು ಅಂಥೇಳಿ ಕೊನೆಗೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಕರೆಸಿ ಪೂರ್ಣ ಪ್ರಮಾಣದ ಎಲ್ಲನೂ ತರಿಸ್ಕೊಂಡು ಎಫ್ ಎಸ್ ಎಲ್ ಟೀಮ್ನೆಲ್ಲ ಕರೆಸ್ಕೊಂಡು ಪ್ರ ಎಲ್ಲ ಪೂರ್ತಿ ಒಂದು ಪ್ಯಾಂಟು ಶರ್ಟು ಎಲ್ಲ ಇತ್ತು ಆಮೇಲೆ ಎಲ್ಲ ವಿ ಪ್ಲ್ಯಾಂಡ್ ಇದು ಏನು ಸ್ಕೆಲಿಟನ್ ಟೋಟಲ್ ಸ್ಕೆಲೆಟನ್ ಇದು ಮಾಡಿ ಆಮೇಲೆ ಸೂಪರ್ ಇಂಪೋಸಿಷನ್ ಕಳಿಸಿ ಆಮೇಲೆ ಅವನು ಕೈಯಲ್ಲಿ ಒಂದು ಅಂದೊಂದು ಉಂಗ್ರ ಎಲ್ಲ ಆಯಿತು ಕಬ್ಣದ್ದು ಅವ್ರ ತಾಯಿ ಎಲ್ಲ ಹೇಳಿದ್ಲು ಯಾವಾಗೋ ಒಂಥರ ಫಿಟ್ಸ್ ಬರ್ತದೆ ಅಂತೇಳಿ ಅವನು ಕಬ್ಬಣದ್ದು ಉಂಗ್ರ ಹಾಕ್ಕೊಳ್ತಿದ್ದ ಅಂತ ದಟ್ ಈಸ್ ಆಲ್ಸೋ ಹಿಮ್ ಆಮೇಲೆ ಒಂದಲ್ಲೂ ಏಟಾಗಿ ಮುರಿದೋಗಿದೆ ಎರಡಲ್ಲೂ ಅಂತ ಹೇಳಿದ್ಲು ಮಗನಿಗೆ ದಟ್ ಈಸ್ ಆಲ್ಸೋ ಡೆಂಚರ್ ಈಸ್ ಸೇಮ್ ಆ್ಯಂಡ್ ವಿ ಐಡೆಂಟಿಫೈಡ್ ಆ್ಯಂಡ್ ವಿ ಕೊರಾಬ್ರೇಟೆಡ್ ದಿ ಇದು ಏನು ಸೂಪರ್ ಇಂಪೋಸಿಷನ್ ಆಲ್ಸೋ ಇನ್ ಎಫ್ ಎಸ್ ಎಲ್ ಹಾಗಾಗಿ ಅವನ ಅವನ್ನೆಲ್ಲ ದಸ್ಕಿರಿ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಕೊಟ್ವಿ ಒಂಥರ ನಾವು ಈ ಥರ ಕೇಸ್ಗಳು ನಮಗೆ ನಾವು ಮಾಡ್ತಾಯಿರ್ತೀವಿ ನಡೆದಾಗ ಅದನ್ನು ನಾವು ಬರೆಯುವಂಥ ರೀತಿ ಹೇಳುವಂಥ ರೀತಿ ಕಟ್ಟುವಂಥ ರೀತಿ ಅದನ್ನು ನಾನು ಇದನ್ನೇನಾದರೂ ಅದನ್ನು ಮಾಡಬೇಕು ಅಂದರೆ ಭಾಳ ಅದ್ಭುತವಾದಂಥ ಒಂದು ದೃಶ್ಯ ತ್ರೀ ಮಾಡ್ಬೋದು ಅದೇನು ತೊಂದರೆ ಏನಿಲ್ಲ ಹಾಂ ನಾನು ಈ ಥರದ ಕೇಸ್ಗಳನ್ನ ಹಲವಾರು ಕೇಸ್ಗಳು ಮಾಡಿದ್ದೀನಿ ನಾಟ್ ಓನ್ಲಿ ದಿಸ್ ಕೇಸ್ ಈ ಥರದ ಕೇಸ್ಗಳನ್ನ ನಾವು ಗುಂಡಿಯಿಂದ ಬಗೆದಿರ್ತಕ್ಕಂಥ ಕೇಸ್ಗಳು ಸುಮಾರಿದ್ದಾವೆ ಅದನ್ನು ನಾನು ಮುಂದಿನ ಪುಸ್ತಕದಲ್ಲಿ ಬರೀತೀನಿ ಅವನ್ನ ಅವನ್ನೆಲ್ಲನೂ ನನಗೆ ಈಗ ಹೆಂಗೆ ಬರೀಬೇಕು ಅದು ದೃಶ್ಯಂ ತ್ರೀ ಫೋರ್ ಫೈವ್ ಸಿಕ್ಸ್ ಹೆಂಗೆ ಬರೀಬೇಕು ಅಂದ್ಬಿಟ್ಟು ಅಂತ ಆಮೇಲೆ ಜನ ಓದ್ ಓದಬೇಕು ಓದಬೇಕಾದಾಗ ಅವ್ರಿಗೆ ಖುಷಿ ಸಿಕ್ಕಬೇಕು ಆಮೇಲೆ ಆಮೇಲೆ ನಾವು ಯಾಕೆ ಎಫರ್ಟ್ ಮಾಡಿದ್ವಿ ಅನ್ನುವಂಥದ್ದು ಜನ ಕೇಳ್ತಾರೆ ಎಷ್ಟು ಸುಲಭಕ್ಕೆ ಮಾಡಿಬಿಟ್ರಾ ಅನ್ನುವಂಥದ್ದಾದರೆ ಹಿಂಗೆ ಐ ಸುಲ್ವಾನ ಅಂತಾರೆ ಆಮೇಲೆ ನಾವು ಪೂರ್ಣ ಪ್ರಮಾಣದಲ್ಲಿ ಏನೇನೆಲ್ಲ ನಮ್ಮ ಮೆಥಡ್ಸ್ ಯೂಸ್ ಮಾಡಿದ್ವಿ ನಮ್ಮ ಟೆಕ್ನಿಕ್ ಯೂಸ್ ಮಾಡಿದ್ವಿ ನಮ್ಮ ನಾಲೆಡ್ಜ್ ಯಾಗಿ ಯೂಸ್ ಮಾಡ್ದೋ ನಮ್ಮ ಸಿಬ್ಬಂದಿ ವರ್ಗದವರು ಎಷ್ಟು ಸಾಥ್ ಕೊಟ್ಟರು ಅವರೆಷ್ಟು ರಿಸ್ಕ್ ತಗೊಂಡ್ರು ಸಿಬ್ಬಂದಿಯವರೆಲ್ಲ ಸ್ಟಾಫ್ಗಳೆಲ್ಲ ಆಮೇಲೆ ಇದೆಲ್ಲನೂ ಇಂಚಿಂಚು ಅಕ್ಷರ ಅಕ್ಷರ ಜೋಡಣೆಲ್ಲೂ ಸರಿಯಾದಂಥ ರೀತಿಯಲ್ಲಿ ಇಂಥ ದೃಶ್ಯ ಈ ಒಂದು ಕೇಸಸ್ಗಳನ್ನ ಬರಿಬೇಕು ಅಂತ ನಂಗೆ ಭಾಳ ಇನ್ನು ಮುಂದೆ ಬರ್ತಕ್ಕಂಥ ಕೇಸಸ್ಗಳನ್ನ ಭಾಳ ಚೆನ್ನಾಗಿ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸರ್ ಈ ಸೆಲ್ವಿ ಗಂಡ ಅವನು ಹೆಂಗೆ ಸಾಥ್ ಕೊಟ್ಟ ಸರ್ ಅವಳಿಗೆ ಈ ಥರ ಎಲ್ಲ ಮಾಡಬೇಕಾದ್ರೆ ಇಲ್ಲ ಅವಾಗ ಒಂಥರ ಅವನು ಎಂಟಿ ಏನು ಹೇಳ್ತಾಳು ಅದೇ ಥರನೇ ಪಾಪ ಅವನು ರಾಮಯ್ಯ ಅಂತೇಳಿ ಇವಳೇನು ಹೇಳ್ತಾ ಕೂತ್ಕೊಂಡ್ರೆ ಕೂತ್ಕೊತಾನೆ ನಿಂತ್ಕೊಂಡು ನಿಂತ್ಕೊತಾನೆ ಹೌದು ಡಾಮಿನೆಂಟ್ ಇವನು ಮಾಡ್ರು ಮಾಡ್ರ್ ಮಾಡಕ್ಕೆ ಅವನು ಇರಲಿ ಅಲ್ಲಿ ಇದು ಇರಲಿಲ್ಲ ಗುಂಡಿ ತೋಡಕ್ಕೆ ಬಂದ ಅವನು ಊರಿಂದ ಗುಂಡಿ ಸಿಮೆಂಟ್ ಹಾಕ್ಬೇಕಾಯ್ತಲ್ಲ ಕರ್ಸ್ಕೊಬಿಟ್ಲು ಬೆಳಗ್ಗೆ ಹೇಳಿದೆ ಹಿಂಗೆ ಆಗಿದೆ ಅಂತ ಆಯ್ತು ಬಿಟ್ಟು ನಾನು ಹಾಕ್ತೀನಿ ಸಿಮೆಂಟ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಸಿಮೆಂಟ್ ಹಾಕ್ಬಿಟ್ಟಿದ್ದ ಅವನು ಅವನು ಗೊತ್ತಾಯಿತು ಮಾಡ್ರ್ ಮಾಡಿ ಒಳಗಿಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಏನ್ಬಿಟ್ಟು ಅಂತ ಬೆಳಗ್ಗೆ ರಾತ್ರಿನೇ ಬಸ್ ಹತ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟ ಇಲ್ಲಿ ಸಾಹೇಬರು ಅವರು ಆಮೇಲೆ ಏನಾಯ್ತು ಈ ಇದರಲ್ಲಿ ಕೇಸ್ಗಳು ಮಾಡಿಕೊಂಡು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಮಾಡ್ಬೇಕಾದಂತ ಅಲ್ಲಿ ಸೀಸನ್ ಮಾಡ್ದ ನೋಡಿ ಆ ಇದ್ರಲ್ಲ ಇಬ್ರು ಅವ್ರು ಇವ್ ಇಬ್ಬರು ವಿಟ್ನೆಸ್ಗಳು ಸತ್ತೋಗ್ಬಿಟ್ರು ಅಂದ್ರೆ ಅದನ್ನ ಉ ಅಲ್ಲ ಅದ್ರಲ್ಲಿ ಒಬ್ಬ ಕ್ಯೂಟ್ ಸತ್ತೋದ ಒಬ್ಬನೇ ಒಬ್ಬ ಬದುಕ್ತೊಂಡವನು ರಾಮಯ್ಯ ಒಬ್ಬ ಇದ್ದಾನ ಅವನು ಮರ್ಡ್ರ್ ಮಾಡಿದ್ರಲ್ಲಿ ಒಬ್ಬ ಒಬ್ಬ ಮಾತ್ರ ಉಳ್ಕೊಂಡ ಒಬ್ಬ ಸತ್ತೋಗ್ಬಿಟ್ಟಿದ್ದ ಅವ್ನು ಉಳ್ಕೊಂಡಿರುವವನ್ಗೂ ಅವನಿಗೂ ಏನೋ ಒಂಥರ ಅವ್ನ ಮರಿವನು ಕಾಯಿಲೆ ಅಂದರೆ ಅವನಿಗೆ ನಿಂತ್ಕೊಳೋಕ್ಕೂ ಆಗೋಲ್ಲ ಐಡೆಂಟಿಫಿಕೇಶನ್ ಮಾಡ್ಲಾರ ಅವನು ಆ ಥರ ಕಾಯಿಲೆ ಈ ಲೇಡಿ ಒಬ್ಳಿದ್ಲು ಆಮೇಲೆ ನಾವು ಏನು ಮಾಜರ್ ವಿಟ್ನೆಸ್ ಇಟ್ಕೊಂಡಿದ್ವಲ್ಲ ನಾವು ಅದು ಆ ಈ ಟಮ್ ಟಮ್ಗೆ ಏನು ಗಾಡಿ ಬರ್ತದಲ್ಲ ಆ ವೆಹಿಕಲ್ ಇದು ಅಲ್ಲಿ ಇದರೊಳಗಡೆ ಯಾವುದೋ ಊರಿನ ಹಬ್ಬ ಅಂತ ಇದೆ ತೃಣಾಮಲೆಯಲ್ಲಿ ಅಲ್ಲಿ ಹೋಗ್ಬಕಾದಾಗ ಅದು ಪಲ್ಟಿ ಹೋಗ್ಬಿಟ್ಟು ಅದರಲ್ಲಿ ಏಳು ಜನ ಸತ್ತೋಗಿ ಅದರಲ್ಲಿ ಇವರಿಬ್ಬರು ಸತ್ತೋಗ್ಬಿಟ್ಟಿದ್ರು ವಿಟ್ನೆಸ್ಗಳು ನಾವೇನು ಅಂತ ತೊಗೊಂಡಿದ್ವಲ್ಲ ಅವರಿಬ್ಬರು ಬಂದರು ಜಾಗ ತೋರಿಸಿದ್ರು ಸೀಸ್ ಮಾಡಿದ್ರು ಅಂತೇಳಿ ಅಂತ ಆ ಮೇಯ್ನ್ ವಿಟ್ನೆಸ್ ಡೆಡ್ ಆಗ್ಬಿಟ್ಟಿದ್ರು ಅವೆರಡೂ ವಿಟ್ನೆಸ್ ಇಲ್ಲದೆ ಇರೋದಕ್ಕೆ ಅದು ಅಕ್ವಿಟ್ ಆಗಿಬಿಡ್ತು ಕೇಸು ಹಾಂ ಅವ್ರು ಅವಾಗ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಂತ್ಸ್ ಆಯ್ತು ಅವರು ರಿಲೀಸ್ ಆಗಿ ಒಂದು ಸ್ವಲ್ಪ ದಿವಸ ಇದ್ರು ಜೈಲಲ್ಲಿ ಒಂದಷ್ಟು ಆಮೇಲೆ ರಿಲೀಸ್ ಆದರು ಬೇಲ್ ತಗೊಂಡು ಈಚೆ ಬಂದರು ಇವ್ರು ಯಾವಾಗ ವಿಟ್ನೆಸ್ಗಳು ಕೋರ್ಟ್ಗೆ ಬ ಸತ್ತಿ ಹೋಗ್ಬಿಟ್ರಲ್ಲ ಅವರು ಕೀ ವಿಟ್ನೆಸ್ಸೇ ಅವರು ಅವರು ಅದರಲ್ಲಿ ಇಬ್ಬರಲ್ಲಿ ಒಬ್ಬ ಹೇಳಿದ್ರು ಸಜ್ಜಾಗ್ಬಿಟ್ಟಿರೋದು ಇವ್ರಿಗೆ ಅದರಿಬ್ರು ಸುತ್ತ ಹೋಗ್ಬಿಟ್ರು ಅದು ಪಲ್ಟಿ ಹೊಡೆದ್ಬಿಟ್ಟು ಬ್ರಿಡ್ಜಿಂದ ಕೆಳಗಡೆಗೆ ಪಲ್ಟಿ ಹೊಡೆದು ಅದರಲ್ಲಿ ಏಳು ಜನ ಸುತ್ತೋಗ್ಬಿಟ್ಟಿದ್ರು ಅವಾಗ ಇಲ್ಲ ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅವ್ರನ್ನ ನೋಡಿ ಹಿಂಗೆ ಹೇಳ್ತಾ ಇದಾರೆ ಇಂಥ ಬಾಡಿ ಇದೆ ಇಂಥ ಹೊಡೆದು ಮರ್ಡರ್ ಮಾಡಿ ಊತ ಹಾಕಿದ್ದೀವಿ ನಾವು ನಿಮ್ಮನ್ನು ಕರ್ಕೊಂಡು ಹೋದ್ರೆ ನಾವು ತೋರಿಸ್ತೀವಿ ಅಂಥೇಳಿ ಅಂತೇಳಿ ನಾವು ಅವ್ರನ್ನ ಅಲ್ಲೇ ಪಕ್ಕ ಭಾಳ ಚೆನ್ನಾಗಿರುವಂಥವ್ರು ಹೇಳುವಂಥವ್ರೆ ಅವರು ನಾಳೆ ಎಲ್ಲ ಹೇಳಿಸ್ಬೇಕಲ್ಲ ಏನು ಹೇಳಿದ್ರು ಅದೇ ಥರನೇ ನಮ್ಮ ಜೊತೆ ಬಂದರು ಅವಾಗ ಗುಂಡಿ ಹೊಡೆದ್ದು ಮಾಡಿದ್ರು ಗುಂಡಿ ಹೊಡೆದ ರಾಮಯ್ಯ ತೋರಿಸಿದ್ರು ಆಮೇಲೆ ಇವರು ಹೆಂಗೆ ಒಳಗೆ ಮರ್ಡರ್ ಮಾಡಿದ್ರು ಅನ್ನೋದು ಹೇಳಿದ್ರು ಮತ್ತು ತಹಸೀಲ್ದಾರ್ ಎಲ್ಲ ಬಂದರು ಇದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅವ್ರು ಹೇಳ್ಬೇಕಾಯ್ತಲ್ಲ ಕೋರ್ಟ್ಗೆ ಸರ್ ಇಷ್ಟೆಲ್ಲ ನೀವು ತಹಸೀಲ್ದಾರ್ ಇದ್ದೀರಿ ಆಮೇಲೆ ಅಲ್ಲಿ ಬಾಡಿನೂ ಇದೆ ಮರ್ಡರ್ ಮಾಡಿದವರು ಇದ್ದಾರೆ ಬರೀ ವಿಟ್ನೆಸ್ ಇಲ್ಲ ಅಂತ ಹೇಳಿ ಹೆಂಗ್ ಬಿಟ್ಟಾಗ್ತದೆ ಹೌದು ಸರ್ ಅದು ಏನಾಗುತ್ತೆ ಅಂದರೆ ಅಂಬ್ರೆಲ್ಲ ಇದ್ದಂಗೆ ಕೇಸ್ ಯಾವುದೇ ಕೇಸು ನಮ್ಗೆ ಒಂಥರ ಯಾವ್ದಾದ್ರು ಒಂದು ಕಡ್ಡಿ ಹೊಟ್ಟೋಗ್ಬಿಟ್ರೆ ಒಂದು ಸೈಕಲ್ ಫೋಕ್ಸು ಒಟ್ಟೋಗ್ಬಿಟ್ರೆ ಶಬ್ದ ಮಾಡೋಕ್ಕೆ ಹೆಂಗೆ ಶುರು ಆಗ್ತದೆ ನೋಡಿ ಅದು ಮತ್ತು ಇದು ಯಾವಾಗ ಇದು ನಿಲ್ಲಲ್ಲ ನೋಡಿ ಬಟ್ಟೆ ಕೆಳಕ್ಕೆ ಬಿದ್ದೋಗ್ತದಲ್ಲ ಕೇಸಾಗೇನೆ ಆಗ ಸ್ಟ್ರೈಟ್ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೋ ನಾವು ಅದು ಆ ಥರನೇ ನಾವು ಚಾರ್ಜ್ ಶೀಟ್ನು ಪ್ರೂವ್ ಮಾಡಬೇಕು ಒಂದು ಚೂರು ಇರಬಾರ್ದು ಕೋರ್ಟ್ ಮುಂದೆ ಅವರಿಬ್ರು ಎಲ್ಲಿ ಅವ್ರು ಹೇಳಿಲ್ಲ ಅಂತ ಅಂದಮೇಲೆ ನಾವು ನಿಮ್ಮನ್ನು ಹೆಂಗೆ ನಂಬುದು ಯಾಕೆಂದರೆ ಭಾಳ ಎರಡು ಕಣ್ಣಿದ್ದಂಗೆ ಕೇಸ್ಗೆ ಅವರು ಆ ವಿಟ್ನೆಸಸ್ಗಳು ಪಬ್ಲಿಕ್ ವಿಟ್ನೆಸಸ್ಗಳು ಅವ್ರು ಹೇಳಲೇಬೇಕು ಇಬ್ರಲ್ಲಿ ಹೇಳಿಲ್ಲ ಅಂದ್ರೆ ಒಬ್ಬಾದರೂ ಹೇಳಿದ್ರೆ ಈ ಕೇಸಲ್ಲಿ ಸಪೋರ್ಟ್ ಸಿಕ್ತಿತ್ತು ಉಳಿದವರೆಲ್ಲ ಹೇಳಿದರು ಬೇರೆ ಎಲ್ಲ ವಿಟ್ನೆಸಸ್ಗಳೆಲ್ಲ ಹೇಳಿದ್ರು ಅದು ಆಯಿತು ಬಟ್ ಈ ಕೇಸಲ್ಲಿ ಲೀಡ್ ಮಾಡ್ಕೊಂಡು ಕರ್ಕೊಂಡು ಬಂದು ಬಾಡಿ ಐಡೆಂಟಿಫಿಕೇಷನ್ ಮಾಡಿ ಜಾಗ ತೋರಿಸಿ ಜಾಗ ಅಗದು ಬಾಡಿ ತೆಗೆದು ಸಂಪೂರ್ಣವಾಗಿ ಕೊನೆ ಲಾಸ್ಟ್ವರೆಗೂ ಸೀಸ್ ಮಾಡಿ ಏನೇನೆಲ್ಲ ಮಾಡ್ದೋ ಪ್ಯಾಕ್ ಮಾಡ್ದೋ ಬುರುಡೆ ಯಾವುದ್ರಲ್ಲಿ ಪ್ಯಾಕ್ ಮಾಡಿದೋ ಸ್ಕೆಲಿಟನ್ ಯಾವ್ದು ಪ್ಯಾಕ್ ಮಾಡ್ದೋ ಅಂತ ಪೂರ್ಣ ಪ್ರಮಾಣದಲ್ಲಿ ವಿಟ್ನೆಸ್ ಇರ್ತಾರಲ್ಲ ಅಂಥವ್ರು ಸತ್ತೋಗ್ಬಿಟ್ಟಾಗ ಕೇಸ್ ಹೋಗಿಬಿಡ್ತವೆ ಏನೇ ಮಾಡಿದ್ರೂ ಕೇಸ್ ಸಿಕ್ಕೋದಿಲ್ಲ ಅದು ಯಾವುದೇ ಸರ್ಕಮ್ಸನ್ಷಿಯಲ್ ಎವಿಡೆನ್ಸ್ ಇರಲಿ ಡೈರೆಕ್ಟ್ ಎವಿಡೆನ್ಸ್ ಇರಲಿ ಆ ಕಾರಣ ಕೇಸ್ ಹೋಗಿಬಿಡ್ತವೆ ಅಂಥದ್ರಲ್ಲಿ ಸುಮಾರು ಒಂದು ಹದರಿಂದ ಹತ್ತರಿಂದ ಹದಿನೈದು ಪರ್ಸೆಂಟು ಅಲ್ಲಿ ನಡೀತಾ ಇರ್ತಕ್ಕಂಥ ಕೇಸ್ಗಳು ವಿಟ್ನೆಸ್ಗಳು ಸತ್ತೋಗ್ಬಿಟ್ಟಿರೋದ್ರಿಂದ ಹೋಗ್ಬಿಟ್ಟಿರುವಂಥ ಹೋ ಇರ್ತವೆ ಇರ್ತಾರೆ ಹೋಗ್ಬಿಡ್ತವೆ ಸರ್ ಒಂದು ನನಗೀಗ ಒಂದು ಕ್ರೈಮ್ ಆಗಿದೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅವನು ಮರ್ಡರ್ ಆಗಿದೆ ಅಲ್ವಾ ಅದು ಇವ್ರ ಮನೇಲಿ ಮರ್ಡರ್ ಆಗಿದೆ ಇವರೇ ಹೂತು ಹಾಕಿದಾರಂತ ಈಗ ಆಲ್ರೆಡಿ ಇದು ಆಗಿದೆ ಓಕೆ ವಿಟ್ನೆಸ್ ಬಟ್ ಆ ಆ ವ್ಯಕ್ತಿ ಅಲ್ಲಿ ಹೆಂಗೆ ಸತ್ತಾ ಈ ಪ್ರಶ್ನೆಗಳು ಈಗ ಕಾಡಬೇಕಲ್ವಾ ಈಗ ಜಜ್ಮೆಂಟ್ ಕೊಡೋದು ಹೌದು ಅದು ಏನಾಗುತ್ತೆ ಎಲ್ಲ ಯಾಕೆ ಬಂದ ಆ ಮನೆ ಹೆಂಗ್ ಹೆಂಗೆ ಗೂತ ಹೆಂಗೆ ಸತ್ತಾ ಅನ್ನುವಂಥದ್ದು ಎಲ್ಲ ಒಂದು ಒಂದು ಲೆಸನ್ ಆದರೆ ಅದನ್ನು ಸತ್ತಾದ ಮೇಲೆ ಇವರು ಹಾಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅನ್ನುವಂಥದ್ದು ಇನ್ನೊಂದು ಸಪ್ರೇಟ್ ಚಾಪ್ಟರು ಆ ಸಬ್ ಈ ಚಾಪ್ಟರ್ಗು ಈ ಚಾಪ್ಟರ್ಗೂ ಲಿಂಕ್ ಕೊಡ್ತಾ ಇರ್ತಕ್ಕಂಥವ್ರು ಈ ವಿಟ್ನೆಸ್ಸಸ್ಗಳು ಇವರಿಬ್ಬರು ಡ್ಯಾಮೇಜ್ ಯಾವಾಗ ಡಮರ್ ಆಗೋಗ್ಬಿಟ್ಟು ಬ್ರಿಡ್ಜ್ ಆಗಿಬಿಟ್ರೆ ಈ ಈ ಕಡೆ ಏನು ಉಳ್ಕೊಂಡಿರುತ್ತೆ ಲೆಸನ್ನು ಈ ಕಡೆನೇ ಉಳ್ಕೊಬಿಡುತ್ತೆ ಈ ಕಡೆ ಮರ್ಡ್ರಾಗಿರೋ ಪಾರ್ಟು ಈ ಕಡೆನೇ ಆಗಿಬಿಡುತ್ತೆ ಅವಾಗ ಯಾವಾಗ ಲಿಂಕ್ ಆಗಲ್ವೋ ಆವಾಗ ಲಿಂಕ್ ಯಾವಾಗ ಮಿಸ್ ಆಗಿಬಿಡ್ತದೆ ಕೇಸಲ್ಲಿ ಅವಾಗ ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತದೆ ಅದು ಕಾನೂನಲ್ಲೂ ಹಂಗೆ ಇರುವುದು ಕಾನೂನಿನ ಶಾಸ್ತ್ರದಲ್ಲೂ ಸಹ ಹಂಗೆ ಇರೋದು ಎವ್ರಿಥಿಂಗ್ ಶುಡ್ ಬಿ ಏ ಫ್ರೈಸ್ ಆ್ಯಂಡ್ ಬ್ಯೂಟಿಫುಲ್ ನೆಟ್ ಆಗಬೇಕದು ಅಂದರೆ ಆ ಥರ ಚೈನ್ ಆಫ್ ಎವಿಡೆನ್ಸು ಎಲ್ಲೂ ಲಿಂಕ್ ಆಗಬಾರ್ದು ಈಗೊಂದು ಸರ್ಪಳಿ ಹಾಕಿರ್ತೀವಿ ಅಂದರೆ ಮಧ್ಯದಲ್ಲಿ ಕಟ್ ಆಗಿಬಿಟ್ರೆ ಮುಗಿದೈತಲ್ಲ ಎಳಿಕಾಗಲ್ವಲ್ಲ ಹಂಗೆ ಚೈನ್ ಆಫ್ ಎವಿಡೆನ್ಸು ಭಾಳ ಆಗಿರಬೇಕು ಪ್ರಾಸಿಕ್ಯೂಷನಿಂದ ಹಿಡಿದು ಜಡ್ಜ್ಮೆಂಟ್ವರೆಗೂ ಎಲ್ಲೂ ಮಧ್ಯದಲ್ಲಿ ಒಂಚೂರು ಡೆಂಟ್ ಆಗಬಾರ್ದು ಒಂದು ಸ್ವಲ್ಪ ಡೆಂಟ್ ಆದ್ರೂ ಬೆನಿಫಿಟ್ ಆಫ್ ಡೌಟ್ ಅವ್ನಿಗೆ ಹೋಗ್ಬಿಡ್ತದೆ ಅಕ್ಯೂಟ್ ಕಡೆಗೆ ಹೋಗ್ಬಿಡುತ್ತೆ ಇದೆಲ್ಲ ಹೆಂಗಿದೆ ಅಂದರೆ ಒಂದು ಮಾತಿದೆಯಲ್ಲ ನೂರ ಅಪರಾಧಿಗಳು ತಪ್ಪಿಸಿಕೊಂಡು ತೊಂದರೆ ಇಲ್ಲ ಒಬ್ಬ ನಿರಾಪರಾಧಿ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಅನ್ನೋ ಒಂದು ಬುನಾದಿ ಏನಿದೆ ಬೇಸ್ಡ್ ಆಗಿದೆ ಅದು ನಾನು ಒಪ್ಕೊಂಡೆ ಸರ್ ಆದ್ರೆ ಈಗ ಒಬ್ಬ ಗಣೇಶನ್ ತಾಯಿ ಇದ್ದಾಳೆ ಅಥವಾ ಮಗ ಇದ್ದಾನೆ ಅವ್ರಿಗಾಗಿರೋ ಅನ್ಯಾಯದ ಬಗ್ಗೆ ಏನು ಯೋಚನೆ ಇಲ್ವಾ ಸರ್ ಇಲ್ಲಿ ಒಬ್ಬ ವ್ಯಕ್ತಿ ವಿನಾಕಾರಣ ಸತ್ವದ ಓಕೆ ಈಗ ಅವನು ಈಗ ಓಕೆ ಇವರು ಅಕ್ವಿಟ್ ಮಾಡಿದ್ರಿ ಬಟ್ ಅವ್ನು ಯಾ ಅವ್ನು ಯಾರು ಕೊಲೆ ಮಾಡಿದ್ರು ಹಂಗಾರೆ ಆ ಪ್ರಶ್ನೆ ಕಾಡಲ್ವನ ಇಲ್ಲ ಸರ್ ಕೋರ್ಟ್ಗಳಿಗೆ ಅದು ಯಾವುದೂ ಗಡಗನೆ ಬರುವುದಿಲ್ಲ ಅದು ನಾವು ಒಂದೇ ಒಂದು ಆಬ್ಜೆಕ್ಟ್ ಏನಿದೆಯಲ್ಲ ಮತ್ತು ಪನಿಷ್ಮೆಂಟ್ ಏನಿದೆಯಲ್ಲ ಆ ಸಂಬಂಧಪಟ್ಟಂಗೆ ನಾವು ಪ್ರೂವ್ ಮಾಡಿದ್ರೆ ಮಾತ್ರ ಉಳಿದದೆಲ್ಲ ಗಣನೆಗೆ ಬರುತ್ತೆ ಆವಾಗ ಅದೆಲ್ಲ ಪೂರ್ತಿ ಡಿಸ್ಕ್ರೈಬ್ ಮಾಡ್ಬೋದು ಅದು ಲಿಂಕ್ ಇಲ್ಲ ಅಂದರೆ ಒಂದು ಮರ್ಡ್ರ್ ಆಗಿರ್ತಕ್ಕಂಥದ್ದು ಮತ್ತು ಮರ್ಡರ್ ನಡೆದಿದೆ ಅಂತ ಆಗಿದೆ ಅಂತ ಹೇಳಿರುವಂಥವ್ರು ನಮಗೂ ಮಧ್ಯದಲ್ಲಿ ಏನು ಈ ಸೆಟ್ ಆಫ್ ಎವಿಡೆನ್ಸಸ್ ಇರ್ತಾರಲ್ಲ ಇವ್ರು ಬ್ರಿಡ್ಜ್ ಏನಾರು ಹೋಗ್ಬಿಡ್ತು ಅಂದರೆ ನಮ್ಮ ಯಾವುದೇ ನಮ್ಮ ಈ ಬೇರೆ ಸಾಕ್ಷ್ಯಾಧಾರಿಗಳಿಗೆ ಅದಕ್ಕೆ ಒಂದು ಐದೈದು ಪರ್ಸೆಂಟಷ್ಟು ನೂರಕ್ಕೆ ಒಂದೊಂದು ಐದೈದು ಪರ್ಸೆಂಟ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಇನ್ನೂ ತೊಂಬತ್ತು ಪರ್ಸೆಂಟ್ ಕನ್ಸಿಡರ್ ಆಗೋಲ್ಲ ಕಾನೂನು ಏನು ನಮ್ಮ ಜೋ ಮೆಡಿಕಲ್ ಜೋ ಜೊ ನಮ್ಮ ಕ್ರಿಮಿನಲ್ ಜೂಪ್ಯುಡೆನ್ಸಲ್ಲಿ ಅದೇ ಥರನೇ ಅಂದರೆ ನೂರಕ್ಕೆ ನೂರಷ್ಟು ಪ್ರೂವ್ ಆಗಬೇಕು ತೊಂಬತ್ತೊಂಬತ್ತಾದ್ರೂ ಶಿಕ್ಷೆ ಕೊಡೋದಿಲ್ಲ